ಕಣ್ಣಲ್ಲಿ ಹಿಡಿದು ಅವರೇ ನಮ್ ಜೊತೆಲಿ ಇರೋ ಹಾಗೆ ಕಣ್ ಮುಚ್ಕೊಂಡು ಮಲಗೋದು ಬೋರ್ ಕಣೆ. ಅದಕ್ಕೆ ಈಗ ಕೈಗೆ ಸಿಗೋತ ಹೀರೋನ ಹಿಡಿದಿದ್ದೀನಿ. ಸಿಕ್ಕೇ ಸಿಗ್ತಾನೆ ಅಂತ ಏನ್ ಗ್ಯಾರಂಟಿನೇ? ವಯಸ್ಸಕ್ ಬಂದ ಹೆಣ್ಣು ಕರೆದ್ರೆ ಯಾವ ಗಂಡೆ ಬರೋಲ್ಲ ನಾನು. ಅಂಥ ಹೀರೋಗಳು ಇರ್ತಾರಮ್ಮ. ಅಂಥವ್ರು ಮೇಲೆ ಹೀರೋ ಒಳಗೆ ಝೀರೋ. ನಿನ್ ಕಾಳಿಂಗ ಅಂದ್ರೆ ಅಷ್ಟು ಮೆಚ್ಚಿಗೆನೇನೆ? ಮೆಚ್ಚಲ್ವೇ ಹುಚ್ಚು. ಇವನೇ ಕಣೆ ನನ್ ರಿಯಲ್ ಹೀರೋ. ಅವನಿಲ್ಲಿ ಇದ್ದಿದ್ರೆ ಏನೇ ಮಾಡ್ತಿದ್ದೆ? ಏನ್ ಮಾಡ್ತಿದ್ನ? ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಆ ಕೆಮಿಸ್ಟ್ರಿ ಪ್ರೊಫೆಸರ್ ನ ಕ್ಷಮಿಸಿ ಬಿಡ್ಬೇಕು. ತುಂಬಾ ತರ್ಲೆ ಕೊಡ ದಿನ ಕುಡ್ಕೊಂಡ್ ಬರ್ತಾನ ಅವನು. ಅವ್ನು ಹಣೆ ಬರಾಕಣ. ನಾವ್ ಏನ್ ಮಾಡಕ್ ಆಗತ್ ಹೇಳು? ಡಿಸ್ಮಿಸ್ ಮಾಡಕ್ಬೇಕಮ್ಮ. ಅದೇ ನಮ್ಗೆ ಯಾಕೆ, ನಾವು ಎಲೆಕ್ಷನ್ ವಿಷಯ ಮಾತಾಡೋಣ. ನೀನು ಕ್ಯಾಂಟೀನ್ ಹತ್ರ ಹೋಗು, ಮತ್ತೆ ಪೋಸ್ಟ್ ಹೌಸ್ ಎಲ್ಲ ಸರಿ. ಹಾಯ್ ಕಾಳಿಂಗ್, ಹೋಗಿ ಬರ್ತೀನಿ. ಬರ್ತೀನಿ. ಹಲೋ, ಏನು ಕ್ಯಾನಸ್ ಹೇಗಿದೆ? ಪರವಾಗಿಲ್ಲ. ಡೋಂಟ್ ವರಿ ಕಾಳಿಂಗ್, ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ವಿನ್. ನಮ್ಮೆಲ್ಲರೂ ಓಟ್ ನಿಮ್ಗೆ. ಥ್ಯಾಂಕ್ ಯು. ಕ್ಲಾಸ್ ನಡೀತಾ ಇದೆ, ಬರ್ತೀನಿ. ಏನ್ ಹೇಳ್ದೆ ನೀನು? ಕಾಲೇಜ್ ಎಲೆಕ್ಷನ್ ಅಲ್ಲಿ ನೀನ್ ಗೆಲ್ಲೋದ್ ಕಷ್ಟನ? ಅಮ್ಮ, ಆಟ ಪಾಠ ಎಲ್ಲದ್ರಲ್ಲ ಕಾಳಿಂಗ ನನಗೆ ಡೆಡ್ ಅಗೇನ್ಸ್ಟ್. ಈಗ ಎಲೆಕ್ಷನ್ ಎದುರು ನಿಂತಿದ್ದಾನೆ. ಸಾವುಕಾರ ಓಟ್ ಮಾತ್ರ ನನಗೆ, ಭಿಕಾರಿಗಳ ಓಟೆಲ್ಲ ಅವನಿಗೆ. ಓಟು ಅಂದ್ರೆ ನೋಟು ರಾಜೇಶ್. ಆ ಭಿಕಾರಿ ನಾಯಿಗಳಿಗೆ ಈ ಏಂಜಲ್ ಬಿಸಾಕು, ತಿನ್ಸು, ಕುಡ್ಸು, ಆಗ ಓಟು ಒಟ್ಟಿಗೆ ಬಂದು ಸುರಿಯುತ್ತೆ. ಒಂದ್ ಸಾವಿರ ಅಲ್ಲ, ಏನಾಯ್ತು? ಗಾಡಿ ನಿನ್ ಕಡೆಯವರು ನಮ್ಮವ್ರು ಇಟ್ಕೊಂಡು ಚಚ್ತಾ ಇದಾರೆ. Thank you.
ಪುಣ್ಯಾಟ ಛೇ ನಿಮ್ಮನ್ನೆಲ್ಲ ನಮ್ಮ ಸ್ಟೂಡೆಂಟ್ಸ್ ಅಂತ ಹೇಳಕ್ ನಾಚಿಕೆ ಆಗುತ್ತೆ. ಸ್ಟೇಟ್ ನಲ್ಲೇ ನಮ್ಮ ಕಾಲೇಜ್ ಒಳ್ಳೆ ಹೆಸರಿದೆ, ಅದಕ್ಕೆ ಮಸಿ ಹೆಚ್ಚಬೇಕು ಅಂತಿದ್ದೀರಾ? ನೀವೆಲ್ಲ ಹೀಗೆ ನಡ್ಕೊಂಡ್ರೆ ಎಲೆಕ್ಷನ್ ಸಸ್ಪೆಂಡ್ ಮಾಡಬೇಕಾಗುತ್ತೆ. ಶಾಂತಿಯಿಂದ ನಡ್ಕೊಂಡ್ರೆ ಮಾತ್ರ ಎಲೆಕ್ಷನ್. ಇಲ್ಲ ಸರ್, ಇನ್ಮೇಲೆ ಈ ತರ ನಾವು ಕಿತ್ತಾಡಲ್ಲ. ಯು ಆರ್ ವೆರಿ ಸಾರಿ. ಹೌದು, ಸದ್ಯತೆ ನಡೆಯ ಕಲ್ತ್ಕೊಳ್ಳಿ. ರಾಜೇಶ್ ಕಾಂಪ್ರಮೈಸ್ ಮಾಡೋಣ. ಇವತ್ತು ನಿನ್ನ ಬಿಡೋದೇ ಇಲ್ಲ. ನಾನ್ ಹೇಳಿದಾಗೆ ನೀನು ಕೇಳಲೇಬೇಕು. ಗುಡ್ ಬಾಯ್. ಹಾಯ್ ಜಾನಿ. ಹಾಯ್. ಎಲೆಕ್ಷನ್ ರಿಸಲ್ಟ್ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಗುರು, ಕೌಂಟಿಂಗ್ ಎಲ್ಲ ಮುಗಿದ ಮೇಲೆ ಒಟ್ಟಿಗೆ ಅನೌನ್ಸ್ ಮಾಡ್ತಾರಂತೆ. ಹಾಯ್ ರಾಜೇಶ್. ಹಾಯ್. ಯಾರಿಗೂ ಆಹಾರ? ನಿನ್ ಗೆಲ್ಲೋದೇ ಗ್ಯಾರಂಟಿ ಗುರು, ಅದಕ್ಕೆ ಆಹಾರ ತಮಟೆ ಸಮೇತ ಬಂದ್ಬಿಟ್ಟಿದೀನಿ. ಯಾಕೆ ಯೋಚನೆ ಮಾಡ್ತೀಯಾ? ನಮ್ ಗುರ್ತಿ ಹೇಳು, ಈ ಸೈಕಲ್ ತಾನೆ. ಸೈಕಲ್ ನಮ್ ದೇಶದಲ್ಲಿ ಗೆಲ್ಲಲೇಬೇಕು ಕಣೋ. ಗೆಲುವು ನಮ್ದೇ, ಡೋಂಟ್ ವರಿ. ಏನೋ ರಾಜು, ಹಾರ ತಮಟೆ ಎಲ್ಲ ತಂದು ಬಿಟ್ಟಿದ್ದಾರೆ. ಅತಿಥಿಗೆ ಅಂತ ಕಾಣುತ್ತೆ ಅಷ್ಟೇ. ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜ್ ಯೂನಿಯನ್ ಎಲೆಕ್ಷನ್ ರಿಸಲ್ಟ್ ಈ ರೀತಿ ಇದೆ. ರಾಜೇಶ್ 1610 ವೋಟ್ಸ್, ಕಾಳಿಂಗ 3300 ವೋಟ್ಸ್. ರಾಜೇಶ್ ಯಾಕೋ ಕಾಲೇಜ್ ಹೋಗಲ್ವೇನ? ಕಾಲೇಜು? ಆ ನರಕಕ್ಕೆ ಇನ್ನೊಂದ್ ಸರ್ತಿ ನಾನು ಕಾಲಿಡೋದಲ್ಲಮ್ಮ. ನಾಗರಾಜ, ಕಾಳಿಂಗ ಸ್ವಾಮಿ ನೀನ್ ಕೊಟ್ಟು ಕಂದ ನನ್ ಕಾಳಿಂಗ. ಇವನ್ ಚೆನ್ನಾಗಿ ಓದಿ ಆಟ ಪಾಠಗಳಲ್ಲಿ ಒಳ್ಳೆ ಹೆಸರು ತಗೊಂಡು ನಿನ್ ಮುಂದೆ ಬಂದಿಸಿದ್ದಾನೆ. ಇವನೇ ನನ್ನ ಉಸಿರು, ನನ್ನ ಸಂಪತ್ತು. ಇವನಿಗೆ 100 ವರ್ಷ ಆಯ್ಸ್ಕೊಟ್ಟು ಕಾಪಾಡಪ್ಪ. ಆ 100 ವರ್ಷ ನಮ್ಮ ಅಮ್ಮನೂ ಹೀಗೆ ಇತ್ತು, ನನ್ನ ಮೇಲೆ ಇಷ್ಟೇ ಪ್ರೀತಿ ಇಟ್ಟಿರ್ಲಿ. ಹೋಗೋಣ ಇರಪ್ಪ, ದೇವರಿಗೆ ಭಯಭಕ್ತಿಯಿಂದ ನಮಸ್ಕಾರ ಮಾಡು. ಸ್ವಾಮಿ ಹಾಲು ಕುಡಿಯಪ್ಪ. ಹೋಗೋಣ. ಅಪ್ಪು ಕೆಮ್ಮಿ. ಸೈಕಲ್ ತೂತು ಇಲ್ಲ, ಈಗ ತಾನೆ ಅಜ್ಜಿನ ಡಬ್ಬಲ್ ರೈಡ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಈಗಿಲ್ಲ, ಈಗ ಬೇಡ. ಆಮೇಲೆ ಅರೆ ಬೇಡ ಬೇಡ, ಅಲ್ಲಿ ಬೇಡ ಕಣೋ. ನಿನ್ ಕರ್ಕೊಂಡು ಹೋಗ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ. ನಾನು ಬರ್ತೀನಿ. ಮಾಮ ಅವನ್ ಮನೆಗೆ ಬಂದ್ರೆ ಒಂದ್ ನಿಮಿಷ ಬಿಟ್ಟಿರಲ್ಲ, ಬಂದ್ರೆ ಈ ಕಡೆ ಹೋಗ್ಲಿ ಬಿಡಕ್ಕ. ಇವರಿಗೋಸ್ಕರ ತಾನೇ ನಾನು ಮನೆಗೆ ಬರೋದು. ದೇವ್ರ ಪ್ರಸಾದ ಇದು, ಅಪ್ಪುಗೆ ಇದು, ಚೆಮ್ಮಿಗೆ ಎಲ್ಲಿ. ಅಜ್ಜಿ ಅಮ್ಮಗ ಕುಂಕುಮ ಇಡಜ್ಜಿ. ಬೇಡಪ್ಪ ನನಗ್ ಬೇಡ. ಅಪ್ಪು ಅಮ್ಮನ ಬೇಡ, ನಾನೇ ಇನ್ನೊಂದ್ಸಲ ಹಚ್ಕೋತೀನಿ. ಅಮ್ಮ ನನ್ಗೆ ಆಶೀರ್ವಾದ ಮಾಡು, ನಾನ್ ತಾನೇ ಇವ್ರನ್ನ ಸಾಕಿ ದೊಡ್ಡವ್ರು ಮಾಡೋನು. ದೇವ್ರು ನಿನ್ನ ಕಾಪಾಡ್ಲಪ್ಪ. ಚೆಮ್ಮಿ ಹಂಗೆಲ್ಲ ಹೊಡಿಬಾರ್ದು ಕಣೆ. ಛೇ ಛೇ ತಿನ್ಲಿ ಬಿಡಕ್ಕ, ದೇವ್ರ ಪ್ರಸಾದ ತಾನೆ. ನೀನ್ ಸುಮ್ನಿರೋ, ತೆಂಗಿನಕಾಯಿ ಬಿಡಿ ನಿನ್ಗೇನ್ ಗೊತ್ತು. ಹೌದು ಕಾಳಿಂಗ, ಗೌರಿ ಇಷ್ಟು ಸೂಕ್ಷ್ಮವಾಗಿ ಸಂಸಾರ ನಡೆಸ್ತಾ ಇರೋದ್ರಿಂದಾನೆ ನೀನು ಕಾಲೇಜಿಗೆ ಹೋಗ್ತಾ ಇರೋದು. ಖರ್ಚಿಗೆ ದುಡ್ಡು ಬೇಕು ಅಂತ ಹೇಳಿದೆಯಲ್ಲ, ತಗೋಪ್ಪ 100 ರೂಪಾಯಿ ಇದೆ ತಗೋ. ಆಹಾ
ಮ್ಯಾನೇಜರ್ ನಿನ್ ಸೂಪರ್ವೈಸರ್ ನಾನು ಕೇಳಿದ ಉತ್ತರ ಕೊಡು ಅದ್ರಲ್ಲಿ ಯಾವ್ದಾದ್ರು ಒಳ್ಳೆ ಹುಡುಗಿ ಇಲ್ವಾ ಒಬ್ಬಳವಳೆ ಮುತ್ತು ಅಂತ ಒಳ್ಳೆ ಕಿತ್ತಲೆ ಹಣ್ಣು ಇದ್ದಂಗ ಅವಳೆ 16-17 ಕೆನ್ನೆ ಕೆಂಪೊಡೆಯ ವಯಸ್ಸು ಚೆನ್ನಾಗ ಅವಳೆ ನಮ್ ಚಿಕ್ಕ ಯಜಮಾನ್ರಿಗೆ ಹೇಗೆ ಏಯ್ ನಿನ್ ಕೆಲಸ ರೀ ನಾನು ಸೂಪರ್ವೈಸರ್ ಮೇಯಿಸೋದಷ್ಟೇ ನನ್ನ ಕೆಲಸ ಹುಡುಗಿ ಬಾಯ್ಲೆ ಏನ್ ನಿನ್ನ ಹೆಸರು ನಾನೇನಿದ್ದು ನನ್ನ ಹೆಸರು ಮುತ್ತು ಓ ಹೆಸರು ಮುತ್ತುನಾ ಅದ್ ಸರಿ ನಾನು ಇದುವರೆಗೂ ಯಾವ ಮುತ್ತುಗೂ ಕೊಡ್ಲಿಲ್ವೇ ಏನ ಅದೇ ಕೆಲ್ಸನ ಅದ್ ಸರಿ ಈ ಪಾಟಿ ಕೀಟು ತೈಚಾಪ್ತಾ ಇದೆಯಲ್ಲ ಈ ಎಸ್ಟೇಟ್ಗೆ ನೀನೇನಾಗ್ಬೇಕು ಸೈಕಲ್ ಬೂಟು ವಾಶ್ ಮಾಡಿದ್ರೆ ಗೊತ್ತಾಗಕ್ಕಿಲ್ವಾ ಸೂಪರ್ವೈಸರ್ ಬೈದಾಗಿ ನಾನು ನಾನು ಕೆಲ್ಸಕ್ಕೆ ಹೊಸ ಸೇರಿದ್ದು ಹೌದಾ ಕಾವೇರಮ್ಮ ಯಾವ ಕಾವೇರಮ್ಮ ಅದೇ ಕಾವೇರಮ್ಮ ಓ ಅವಳು ಆಯಮ್ಮ ಸೇರಿಸಿದ್ದು ಸರಿ ಹಾಲು ಕಟ್ಟೋದ್ ಬಿಟ್ಬಿಟ್ಟು ಇದೇನ ಹಾಡ್ಕೊಂಡ್ ಕುಣಿತಾ ಇದೆಯಾ ನೀನು ನನ್ ಡ್ಯೂಟಿ ಎಲ್ಲ ಮುಗಿದೋಯ್ತು ಅದಕ್ಕೆ ಹೊಸಿ ಖುಷಿಯಾಗಿ ಹಂಗಂಗಂಗೆ ಬಾಯ್ಲೆ ನಿಮ್ಮಂತ ಹುಡುಗರು ಹಂಗಂಗಂಗೆ ಆಡ್ಕೊಂಡ್ ಕುಣ್ಕೊಂಡು ಹೋಗ್ಬಾರ್ದು ನಮ್ಮಂತ ಹುಡುಗರು ತಲೆ ಕೆಟ್ಟ ಹೋಗುತ್ತೆ ನಾನು ಹೇಳಿದೆಲ್ಲ ಅರ್ಥ ಆಯ್ತಾನೆ ಕೈ ತೆಗಿ ನಾನು ಈ ಕಡೆ ಸೂಪರ್ವೈಸ್ ಮಾಡ್ತೀನಿ ನಿನ್ನೆ ತಾಗ ಸರಿಯಾದ ನೋಡ್ಕ ಏ ಮುತ್ತು ಏನೆ ಬಂದ್ ಮೂರು ದಿವಸಕ್ಕೆ ಬಜಾರಿ ಆಗೋದಲ್ಲ ನೀನು ಯಾವನವ ನಿನ್ ಜೊತೆ ಮಾತಾಡ್ತಾ ಇದ್ದವನು ನಾ ಯಾರ ಹತ್ರ ಆದ್ರೂ ಮಾತಾಡ್ತೀನಿ ನಿಂಗೇನು ಯಾವನು ಮುಂದೆ ಏ ಅವನಿಗೆ ಇವನು ಬೇಡ ಅವರು ಸೂಪರ್ ಹೆಸರು ಸೂಪರ್ವೈಸರ್ ಯಾವನ ನನ್ನ ಮಗ ಹಡಿಬಿಟ್ಟು ಸೂಪರ್ವೈಸರು ನಾನು ಕಡೆಯಲ್ಲಿ ಸೂಪರ್ವೈಸರು ಈ ಸುಟ್ ಮುಸ್ದೇವನು ಸೂಪರ್ ಹೆಸರು ನನ್ನ ಹೇಳ್ತಿದ್ಯಾ ತೋರಿಸಿನ ತಡಿ ಯಾರು ಸೂಪರ್ವೈಸರ್ ಡೇ ಕಾವೇರಮ್ಮ ಡೇ ಸುಪ್ಪಿ ನಿಮ್ಮಿ ಬರ್ಲೇ ಅವ್ರ
ಅವ್ರ ಮುಂದೆ ತೋರಿಸ್ತೋಡು ಯಾರು ಸೂಪರ್ವೈಸರ್ ಅನ್ನೋದನ್ನ. ಯಾಕೆ ಏನಾಯ್ತು ಕವರಮ್ಮ ಹೇಳಿದ್ರೆ ನಿಮ್ಗೆಲ್ಲ ಯಾರು ಸೂಪರ್ವೈಸರ್ ಇಲ್ಲಿ? ನೀನೆ ಹೇಳ್ತೇನೆ ದಯಾಳಿ, ನಾನ್ ಕಡೆಯಲ್ಲಿ ಸೂಪರ್ವೈಸರು. ಇವತ್ತು ಮಾತಾಡ್ತೀಯ ನಾಳೆ ಮಾನ ತೆಗಿತ್ಯಾ. ನಿನ್ನಂತ ಇರೋದ್ ಬೇಡ, ನಿನ್ ಕೆಲಸದ ವಜಾ ಮಾಡಿದೀನಿ ಕೇಳೋ. ಕೊಡೇರಣ್ಣ ಹಾಗ್ ಮಾಡ್ಬಿಡಪ್ಪ, ಪಾಪ ತಬ್ಲಿ ಹುಡುಗಿ. ಏನಂದ್ರು ನಿನ್ನ? ಅಲ್ಲ ನಾನು ಇಲ್ಲಿ ಸೂಪರ್ವೈಸರು. ಅದ್ ಯಾವ ಅಲಾಟೋಪಿ ನನ್ ಮಗ ಜೊತೆ ಕಣ್ಣು ಸಣ್ಣ ಮಾತ್ರ ಚಕ್ಕಂದ ಹಾಕೊಂಡು ಆಟ ಆಡ್ತಾವಳ. ಹಂಗೆಲ್ಲ ಮಾಡಬಾರ್ದು ಕಣಂದ್ರೆ ನನ್ ಕಣ್ಣು ಮುಂದೆ ನನಗೆ ಟಕಾಯಿಸ್ತಾಳೆ. ಕೊಡೇರಣ್ಣ ಒಂದು ಸರ್ತಿ ಮಾಫ್ ಮಾಡ್ಬಿಡು, ನಾನು ಅವಳಿಗೆ ಬುದ್ಧಿ ಹೇಳ್ತೇನೆ. ಪಾಪ ಇನ್ನು ಚಿಕ್ಕ ಪ್ರಾಯ, ಅದೇ ನಮಗೆ ಸ್ಪಜಿತಿ ಆಗಿದೆ. ಪ್ರಾಯ ಬಲು ಅಪಾಯ. ನಿನ್ ಮುಖ ನೋಡ ಸುಮ್ತಿದ್ದೀನಿ. ಅಲ್ಲ ಅವೇನಮ್ಮ ನಿನ್ ಮುಖ ನೋಡ ಸುಮ್ತಿದ್ದೀನಿ. ಆ ಹುಡುಗಿ ವಯಸ್ಸು ಬುದ್ಧಿ ಹೇಳು. ನಮ್ ವಿಷಯದಲ್ಲಿ ಸ್ವಲ್ಪ ಮರುವಾದಿಯಾಗಿ ನಡ್ಕೋ ಅಂತ. ಆಗಲಣ್ಣ. ಏ ಏನ್ ಮುಖ ನೋಡ್ತಾ ನಿಂತಿದ್ದೀನಿ, ಕೆಲಸ ನೋಡಿ ಮರೋದ್ರ ಜೊತೆ. ಏ ಮುತ್ತು, ಯಾರೇ ಆಗ್ಲಿ ಸರಿಯಾಗಿ ತಿಳ್ಕೊಂಡ್ ಮಾತಾಡ್ಬೇಕಮ್ಮ. ತಪ್ಪಾಯ್ತತ್ತೆ, ಇದ್ದಕ್ಕೆ ತಾಯಿ ನೀತಿಯಲ್ಲ. ಈ ಬಾಯ್ನ ಹೊಸ ಹೊಸಿಯಾಗಿ ಕಮ್ಮಿ ಮಾಡ್ಕೋತೇನೆ. ಸರಿ ಸರಿ, ನೀನ್ ನೆಟ್ಟಿಗೆ ಮನೆಗೆ ಹೋಗು, ಬೇಗ ಹೋಗು. ರಾಣಿ ಹೆದರ್ಲಿಲ್ಲ, ಅವಳಿಗೆ ಸಿಟ್ಟು ಬಂತು. ಕೋಟೆ ಬಾಗಿಲನ್ನು ತೆರೆದು ಇಂಗ್ಲಿಷ್ ಸೈನ್ಯದೊಡನೆ ಯುದ್ಧ ಮಾಡಿದಳು. ಆ ಇಂಗ್ಲಿಷ್ ನವನ ಹೆಸರೇನು? ಏನ್ ಹೆಸರು? ಹೆಸರೇಳು, ಹೇಳು ಬೇಗ. ಏಪ್ಪ ಉತ್ತರ ಹೇಳಿ ಓಡ್ತಾ ಇದೇನು? ಕಳ್ಳನೂ ಅಲ್ಲ ಬಡ್ಡಿ ಗಂಡನೂ ಅಲ್ಲ, ಮನೆ ಮಗ ಕಾಳಿಂಗ. ಯಾಕೆ ಮತ್ತು ಅಷ್ಟು ಗಟ್ಟಿ ಹಾಕೊಂಡೆ? ಏನಿಲ್ಲ ಕೊರಕ, ಒಂದು ತಪ್ಪು ಹೆಗ್ಗಣ ಗುಡುಗುಡು ಅಂತ ನನ್ನ ಕಡೆ ಬಂದಿತ್ತು. ಬಂದ ತಕ್ಷಣ ದಡ ದಡ ಅಂತ ಓಡಾಯ್ತು. ಏನಿಲ್ಲಕ್ಕ, ಒಳ್ಳೆ ಸೀಬೆ ಹಣ್ಣು ಕತ್ತು ತಿನ್ನೋಣ ಅಂತ ಬಂತು, ನೀ ಬಂದಿಲ್ಲ ಓಡಾಯ್ತು. ಏನು ಮಾಡೋ ಕೆಲಸ ಬಿಟ್ಟು ಬೋ ಖುಷಿಯಾಗಿ ಓಡಾಡ್ತಾ ಇದೆಯಲ್ಲ? ಏನಿಲ್ಲ, ಎಕ್ಸಾಮ್ ಎಲ್ಲ ಮುಗಿತು, ರಜಾ ಸಿಕ್ಬಿಟ್ಟು. ರಜಾ ಸಿಕ್ಬಿಟ್ಟಲ್ಲ ಅಂತ ನಾನು ಸುಮ್ಮನೆ. ನಿಮ್ಮಂತವ್ರೆಲ್ಲ ಹಿಂಗ್ ಮಾಡ್ತಾ ಇದ್ರೆ ಏನಾಗ್ತದೆ ಗೊತ್ತಾ? ಏನಾಗತ್ತೆ? ನಮ್ಮಂತವ್ರ ತಲೆ ಕೆಡ್ತದೆ. ಏನೇ ಮಾವನ ಮಗಳೇ, ಅದ್ಯಾಕೆ ಹಂಗ್ ನೋಡ್ತಿದ್ಯಾ? ನೀನ್ ಯಾಕೆ ಹಂಗ್ ನೋಡ್ತಿದ್ಯಾ? ಅಯ್ಯ ನಾನು ನೋಡ್ಲಿಲ್ಲ. ಮತ್ ನಾನೇನ್ ನಿನ್ನನ್ನು ನೋಡ್ತಿದ್ನ? ಹೋಗು, ನೀವು ಹೋಗು. ಅಯ್ಯ ಹೋಯ್ತೀನಿ, ನನಗೇನು? ನಾನು ಹೋಗ್ತೀನಿ, ನನ್ಗೇನಂತೆ? ಅದು ಮತ್ತೆ ತಿರುಗಿ ನೋಡಿದ್ದು? ನೀನ್ ಯಾಕೆ ತಿರುಗಿ ನೋಡ್ದೆ? ನಾನೇನು ನಿನ್ ಮತ್ತೆ ಮುಚ್ಚಿ ತಿರುಗಿ ನೋಡಿಲ್ಲ. ನಾನ್ ತಿರುಗಿ ನೋಡಿದ್ದು ನಿನ್ನ ಮುತ್ತಾದ ಮುಸುಡಿ ನೋಡಕ್ಕೆ. ಹಾ
ಏನ್ ಮಾವನ್ ಮಗಳೇ, ಹಾಲೆಲ್ಲ ಚೆಲ್ ಬಿಟ್ಟೆಲ್ಲ, ಈ ತರ ದಿನ ಉಳ್ಕೊಂಡು ಹೋದ್ರೆ ಆಮೇಲೆ ಈ ಮರದ ಲಕ್ಕ ಹೇಗ್ ಕೊಡ್ತೀಯ ನಿನ್ ಸೂಪರ್ವೈಸರ್ಗೆ? ಚಿನ್ನ ಬಲು ಮೋಜಾದ ಅಂತೂ ಅಂಟಿದೆ, ನಿನ್ನ ಜೊತೆ ನನ್ನನ್ನು ಗಂಟು ಹಾಕಿದೆ, ಕೈಗೆ ಕೈ ಮೈಗೆ ಮೈ ಕಣ್ಣಿಗೆ ಕಣ್ಣು ಗಂಡಿಗೆ ಹೆಣ್ಣು, ಕೈಗೆ ಕೈ ಮೈಗೆ ಮೈ ಕಣ್ಣಿಗೆ ಕಣ್ಣು ಗಂಡಿಗೆ ಹೆಣ್ಣು, ನಂಟಿಂದಲೇ ಉಲ್ಲಾಸ ಜೀವನ, ಚಿನ್ನ ಬಲು ಮೋಜಾದ ಅಂತೂ ಅಂಟಿದೆ. ನನಗೊಂದು ಕಾಣಿಕೆ ನೀಡೆಂದು ಬೇಡುವೆ, ಒಂದು ನೀ ತಂದೆ ನೂರು ನಾ ತಂದೆ ಬೇಕೇ ಇನ್ನೊಂದು ಹೇಳೆಂದೆ, ಸಾಕು ಸಾಕಾಗಿ ಲಜ್ಜೆ ಮೈಯಾಗಿ ಕೆನ್ನೆ ಕೆಂಪಾಗಿ ನಾ ನಿಂತೆ, ನಾ ಎಲ್ಲೆ ನಿಂತರು ಕಣ್ಣಲ್ಲಿ ಕರೆಯುವೆ, ನಾ ಮುಂದೆ ಹೋದರು ನೀ ಹಿಂದೆ ನಡೆಯುವೆ, ನನ್ನ ನಿನ್ನಲ್ಲಿ ಭೇದ ಇನ್ನೆಲ್ಲಿ ಜೋಡಿ ನಾವಾಗಿ ನಿಂತಾಗ, ಮಾತು ಒಂದಾಗಿ ಮನಸ್ಸು ಒಂದಾಗಿ ಕನಸು ಒಂದಾಗಿ ಆದಾಗ, ಈ ಪ್ರೇಮ ಬಂತೀಗ ಹೂವಂತೆ ಹಂಗೆಯಾಗಬೇಕು, ಹಲ್ಲು ಮುರಿಬೇಕು ನೀನಳಬೇಕು ನಾನಗಬೇಕು, ನಂಟಿಂದಲೇ ಉಲ್ಲಾಸ ಜೀವನ, ಚಿನ್ನ ಬಲು ಮೋಜಾದ ಅಂತೂ ಅಂತಿದೆ. ಹದಿನಾರು ಬಂದರೆ ನೂರಾರು ತೊಂದರೆ, ಏನೇನು ಕಳಮಳ ಬಳಿ ನೀನು ಬಂದರೆ, ಇಂಥ ಮಾತೆಲ್ಲ ಒಳ್ಳೆಯದೇನೆಲ್ಲ ತಾಳಿ ಕಟ್ಟೋದೇ ಒಳ್ಳೆಯದು, ಕಾಲ ಕಾಲಕ್ಕೆ ಆಗ ಬೇಕಾದ್ದು ಆಗಿ ಹೋಗೋದೇ ಒಳ್ಳೆಯದು, ಬಿರುಗಾಳಿ ಬಂದರು ನಿನ್ನೇ ನಂಬುವೆ, ಸಂದೇಹ ಏತಕ್ಕೆ ನನ್ನೇ ನೀಡುವೆ, ಹೆಣ್ಣು ಹೂವಂತೆ ಬಾಳ ಕಣ್ಣಂತೆ ಬಿಡದೆ ಕಾಪಾಡು ಜೋಪಾನ, ಪ್ರೀತಿ ಬಲ್ಲೋನು ಹೃದಯ ಗೆದ್ದೋನು ಪೂಜೆ ಮಾಡೋನು ನಾನಿನ್ನ, ಆವಾಗ ಈ ಬಾಳು ಜೇನಂತೆ. ಹಂಗೆಯಾಗಬೇಕು, ಹಲ್ಲು ಮುರಿಬೇಕು ನೀನಳಬೇಕು ನನಗಬೇಕು, ನಂಟಿಂದಲೇ ಉಲ್ಲಾಸ ಜೀವನ, ಚಿನ್ನ ಬಲು ಮೋಜಾದ ಅಂಟು ಅಂಟಿದೆ, ನಿನ್ನ ಜೊತೆ ನನ್ನನ್ನು ಗಂಟು ಹಾಕಿದೆ. ನಿನ್ನ ಮಗನಿಗೆ ನನ್ನ ಮಗಳು ತಂದ್ಕೊಳ್ಳೋ ಉದ್ದೇಶ ನಿನಗೆ ಬಂದಿದ್ದು ನನಗೆ ತುಂಬಾ ಸಂತೋಷ ಸುಂದರಮ್ಮ. ನಾನು ಹೇಳಿ ಕಳಿಸಿದ ತಕ್ಷಣ ನಿಮ್ಮ ಮಗಳನ್ನ ಕರ್ಕೊಂಡು ಬಂದಿರಲ್ಲ ಶಾಂತಣ್ಣಯ್ಯ, ಎಂಥ ದೊಡ್ಡ ಮನಸ್ಸು ನಿಮ್ದು. ಕಾಲೇಜ್ ಬಿಟ್ಟಾಗಿನಿಂದ ರಾಜೇಶ್ ತುಂಬಾ ಮಂಕಾಗಿದ್ದಾನೆ, ರೂಮ್ ಬಿಟ್ಟು ಹೊರಗೆ ಬರಲ್ಲ ಅಂತಾನೆ. ನಿಮ್ಮ ಮಗಳು ತುಂಬಾ ಜಾಣೆ, ಬನ್ನಿ ಶಾಂತಣ್ಣಯ್ಯ ಬನ್ನಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀಯಮ್ಮ. ಆಂಟಿ ಆಂಟಿ, ನಾನು ರಾಜೇಶ್ ಇಬ್ರು ನಿಮ್ಮ ರಬ್ಬರ್ ಸ್ಟೇಟ್ ಹೋಗಿ ನಾಲ್ಕು ದಿನ ಇದ್ದು ಬರೋಣ ಅಂತ ಪ್ರೋಗ್ರಾಮ್ ಹಾಕೊಂಡಿದ್ವಿ. ಹೌದಾ? ರಾಜೇಶ್ ಒಪ್ಪಿದಾನಾ? ಹಾ, ಹಾಗಾದ್ರೆ ನೀವಿಬ್ರು ಈ ಬಗ್ಗೆ ಹೊರಡಿ. ಶಾಂತಣ್ಣಯ್ಯ ನೀವಿಲ್ಲೇ ಇರ್ಬೇಕು. ಇಲ್ಲ ಇಲ್ಲ, ನಾನು ಇವತ್ತೇ ಬೆಂಗಳೂರು ಹೊರಡ್ಬೇಕು. ಅಪ್ಪ ಹೋಗ್ಲಿ ಬಿಡಿ ಆಂಟಿ, ನನಗಂತೂ ನೀವು ನಿಮ್ಮ ಮನೆ ತುಂಬಾ ಇರ್ತಿದೆ. ನನ್ ಮಗ ಹೋಗಿಪ್ಪ. ನೋಡಿದ್ಯಾ ಸುಂದರಮ್ಮ, ನಮ್ ಬಿಂದು
ಚಿಟಕಿ ಹೊಡೆಯೋದ್ರೊಳಗೆ ಯಾರ್ದಾರು ಚೆಟ್ ಅಂತ ಸ್ನೇಹ ಬೆಳೆಸ್ಕೊಂಡ್ಬಿಡ್ತಾಳೆ. ಈ ವರ್ಷ ನಮ್ಮ ಮದುವೆ ಮುಗಿಸ್ಬಿಡೋಣವಾ? ಹಾಗೆ ಆಗ್ಲಿ. ಮೋಳೆ ಮಕ್ಕಳು ಬುದ್ಧಿ ಇಲ್ಲ, ರಸ್ತೆ ಮಧ್ಯದಲ್ಲಿ ಬಂದು ಸಾಯ್ತಾರೆ. ಕಮಾನ್ ಕಮಾನ್ ಬಿಂದು. ರಾಜೇಶ್ ನೀವು ನಾನು ಎಸ್ಟೇಟ್ ಮಾಲೀಕ, ನೀನು ಗುಲಾಮ. ಮರ್ಯಾದೆ ಕೊಟ್ಟು ಮಾತಾಡು. ನಿನ್ಗೆ ಮರ್ಯಾದೆ ಕೊಡ್ಬೇಕಾ? ಬಡವರಿಗೆ ಅರ ಹೊಟ್ಟೆ ಗಂಜಿ ಕುಡಿಸಿ ಅವ್ರನ್ನ ಹಗಲು ರಾತ್ರಿ ದುಡಿಸಿ ಅವ್ರ ರಕ್ತ ಕುಡಿಯೋ ನೀನು ಮಾಲೀಕನಲ್ಲ, ಚಂಡಾಲ. ಎಲ್ಲಾ ಬಡವರು ಸೇರ್ಕೊಂಡು ಬಂದ್ರು ನಂದೊಂದು ಕೂದ್ಲಲ್ಲ ಅರ್ಸಕ್ಕಾಗಲ್ಲ. ಕೂದ್ಲಲ್ಲ, ಒಂದೊಂದು ನರಾನು ಎಳೆದು ಕತ್ತಿಗೆ ಸುತ್ತಿ ಕೊಲೆ ಮಾಡ್ತಾರೆ. ಬಡವರಿಗೆ ಬಕ್ರಗಳಲ್ಲ ರಾಜೇಶ್, ನಿಮ್ಮಂತವ್ರ ಅಹಂಕಾರ ಸುಟ್ಟು ಬೂದಿ ಮಾಡ್ತಾರೆ. ಈಗ ಅದಕ್ಕೆ ಈ ಮನೆಗೆ ಬೆಂಕಿ ಹಚ್ಚಿ ನನ್ನ ಸಾಯಿಸ್ಬೇಕು ಅಂತ ಬಂದಿದ್ದೀರಾ? ಇಲ್ಲ ರಾಜೇಶ್, ಈ ಹುಡುಗ ಸತ್ರ ಸಾಯಲಿ ಅಂತ 10 ರೂಪಾಯಿ ಎಷ್ಟು ಹೋದೆ ಅಲ್ಲ. ಪಾಪ ಎಲ್ಲಿ ಹೋಗ್ಬೇಕು? ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಕ್ಕೆ ಈಗಲೇ ಪರಿಹಾರ ಬೇಕು. ಇದಕ್ಕೆಲ್ಲ ನಾನು ಒಪ್ಪಲ್ಲ ಅಂದ್ರೆ ಹೊಟ್ಟೆಗಿಲ್ದೆ ನಾಯಿಗಳಾಗಿ ಸಾಯ್ತೀರಾ. ಸಾಯಲ್ಲ, ನಿನ್ನ ಹೊರತು ತಿಂದಾಕ್ಬಿಡ್ತಾರೆ. ಗೂಂಡಾಗಿರಿ ಮಾಡ್ತೀನಿ ಅಂದ್ರೆ ಮಾಡ್ ಮಾಡ್ ನನ್ ಮಕ್ಳ ಪೊಲೀಸ್ ಕರೆಸಿ ನಿಮ್ಮನ್ನ ಕಮ್ಮಿ ಇಡ್ತಾ ಮಾಡ್ತೀನಿ. ಸ್ವಲ್ಪ ತಡೀರಿ, ಆಕ್ಸಿಡೆಂಟ್ ಆದವರಿಗೆ ಪರಿಹಾರ ಅಷ್ಟೇ ತಾನೆ ರಾಜೇಶ್? ಅವ್ರು ಕೇಳ್ತಿರೋದು ನನಗೇನೋ ನ್ಯಾಯ ಅನಿಸ್ತಿದೆ. ಏನು ನೀನು ಅವ್ರ ಕಡೆ ಸೇರ್ಕೊಂಡ್ಬಿಟ್ಯಾ? ಓಕೆ, ನೀನು ಕೊಡೋನು ಕೊಟ್ಬಿಡ್ತೀನಿ. ಕೊಡದೆ ಹೋದ್ರೆ ಅವ್ರು ಬಿಡ್ಬೇಕಲ್ಲ, ಕೊಡ್ಬೇಡಿ. ಡ್ರೈವರ್, ಇವನ್ನ ಆಸ್ಪತ್ರೆ ಕರ್ಕೊಂಡು ಹೋಗು. ಬಡವಾ ನಿನ್ ಮನದಾಗಿರು ಅಂತ ಇರದೆ ನಿನ್ಗೆ ಯಾಕ ದೊಡ್ಡವ್ರ ಮೇಲೆ ಕಾದಾಟ? ಕಪ್ಪಳ ಬೆಂಕಿ ಬಗ್ಗೆ ತೊರ್ತು ನೀರೇ ಚಿಕ್ಕದಮ್ಮ. ಸಾರಿ ಒಬ್ಬಪ್ಪ ನನ್ನ ಹತ್ತಿ ನಿಂತ್ರ ಸೋಮಾವೇಶ ಒಂದು ತೊಪ್ಪು ಕರ್ಗೋದು. ದುಡ್ಡಿನ ಶಕ್ತಿ ಮುಂದೆ ದುಡಿಯೋ ಶಕ್ತಿ ಏನು ಮಾಡೋಣ. ಹೌದು ಅಜಯ್ ಇಲ್ಲಿ ಮೇತ್ರಿ, ಬರ್ಲೇ ಇಲ್ವಲ್ಲ? ಅವ್ರ ಕಾಯ್ತಾ ಇದ್ದೀರಾ? ಅವರೆಲ್ಲ ಬರ್ತಾರೆ ಶಿಕಾರಿಗೆ ಹೋಗೋರೆ. ಆ ಶಿಕಾರಿಗಲ್ಲ, ನಿಜವಾದ ಬಂದೂಕ ತಗೊಂಡು ಕಾಡಿಗೆ ಹೋಗೋರೆ. ಇನ್ನವ್ರು ಬೆಳಕರದ ಮೇಲೆ ಬರೋದು. ಮೇತ್ರಿ, ನನಗೊಂದು ಕೆಲಸ ಮಾಡ್ಕೊಟ್ಟಿಯ? ಹೇಳಿ ಹೇಳಿ. ಕೆಲಸ ಏನು ಅಂತ ಹೇಳಿಲ್ಲ. ಅಷ್ಟೇನಾ? ಆಗ್ಲಿ, ಇದನ್ನ ಅಡ್ವಾನ್ಸ್ ಒಂದು ಇಟ್ಕೋತೀನಿ. ಕೆಲಸ ಆದ್ಮೇಲೆ ಪೂರ್ತಿ ಶಟಲ್ ಮಾಡ್ಬೇಕು, ಮರಿಬಾರ್ದು. ಏ ಕಣಿಗ, ಕಣಿಗ, ನೀ ಕಣಿಗ, ನೀ ಕಣಿಗ, ಹೇಳಿ. ಯಾರು? ನಾನು ಕಣ ಕೊಡಾಳೆ. ನೀನ ಏನು? ಬಾ ಕೂತ್ಕೋ. ಎಷ್ಟೇ ಗೆಸ್ಟ್ ಹೌಸ್ ಆಗಿ ನಿಮ್ ಕಾಲೇಜ್ ಜನರು ಬಂದರು? ಯಾರು ಕಾಲೇಜ್ ಜನರು? ಕಾಲೇಜು ಕಾಲೇಜ್ ಫ್ರೆಂಡಾ? ಹ್ಞೂ, ಅದನ್ನ ಇಂಗ್ಲಿಷ್ ಆಗದಿದ್ದು. ಹೂ, ನಿನ್ನ ಏನು ನೋವಾಗತ್ತಂತೆ ಅರ್ಜೆಂಟ್ ಆಗಿ ಕರ್ಕೊಂಡ್ ಬಂದವ್ರೆ. ಇಷ್ಟೊತ್ತಿನಲ್ಲಿ ಎಂಟ್ರ ನೋಡಕ್ಕೆ ಇಷ್ಟೊತ್ತಾದ್ರೆ ನಾವು ಬಾರ ಹೋಗ್ ಬರೋಣ. ಅವ್ರು ಬಂದು ಅರ್ಜೆಂಟ್ ಮರ್ಕರಾಗ ಹೋಗ್ಬೇಕತ್ತೆ. ಸರಿ, ನೀನ್ ಹೋಗು, ನಾ ಬಟ್ಟೆ ಹಾಕೊಂಡ್ ಬರ್ತೀನಿ.
ಬೇಗನೆ ಬಾರಪ್ಪ, ನಾನು ಇಲ್ಲೇ ಇರ್ತೀನಿ. ಬರೋ ಮುಂದೆ ನಾವೇ ಹೆದರ್ಕೊಂಡು ಬಂದಿದೀವಿ, ಈ ನಾಯಿಗಳು ಬೇರೆ ನಮ್ಮ ನೋಡಿ ಬೊಗಳ್ತವೆ. ಈ ನಾಯಿಗಳಿಗೂ ನಮ್ಮ ನೋಡಿದ್ರೆ ಸಿಟ್ಟು. ಮನೆ ಅರೆ ಯಾರು ಕಾಣಿಸ್ತಾ ಇಲ್ವಲ್ಲ ಮೈಸ್ತ್ರಿ? ಬಿಂದು ತೀತಿ ತುಂಬಾ ಸೀರಿಯಸ್ ಆಗಿದೆ. ಯಾಕೆ, ಹುಷಾರಿಲ್ವಾ? ಹೌದು. ತೀರಾ ಹುಷಾರಿಲ್ಲ. ತುಂದು ಏನಿದು? ಬೇಡ ಕಾಳೆ, ಆಸೆ ಪಟ್ಟು ಬಂದ ಹೆಣ್ಣನ್ನ ಅವಮಾನ ಮಾಡಬೇಡ ಪ್ಲೀಸ್. ನಿನ್ ಹೆಣ್ಣ ನಾಚಿಕೆಗೆ ಚಂದಮ್ಮ. ಓಹೋ, ಆ ಕಚಡ ಹುಡುಗಿಗಿಂತ ಕಡಿಯ ನಾನು. ಕಚಡ ಹುಡುಗಿ ಅದೇ ಆ ಮುತ್ತಿ. ಉಪ್ಲಾಡಿ ಪೆಚ್, ಅವಳು ಕಾಲು ತೊಳೆದ ನೀರು ಕುಡಿಯೋ ಯೋಗ್ಯತೆ ಇಲ್ಲ ನಿನಗೆ. ಬಿಂದು ನೀನ್ ಆಗೋಲ್ಲ ಅಂದ್ರೆ ನಾನು ಬಿಡಲ್ಲ. ಎನಿಹಾವ್ ನಾವು ಗಂಡ ಹೆಂಡತಿ ಅನ್ನೋದು ಇವತ್ತೇ ಸೆಟ್ಲ್ ಆಗ್ಬಿಡ್ಬೇಕು. ಬಿಂದು ಅವನ್ನ ಸುಟ್ಟು ಬೂದಿ ಮಾಡಿ ಹುಟ್ಟಲಿಲ್ಲ ಅನ್ನಿಸ್ಬಿಡ್ದು ಒಂದ್ ನಿಮಿಷದ ಕೆಲಸ ಬಿಂದು. ಆದ್ರೆ ನನ್ ದ್ವೇಷ ಅಷ್ಟಕ್ಕೆ ಆಡ್ಬಲ್ಲ, ಅವನು ಬದುಕಿರ್ಬೇಕು, ಬೆಂಕಿನಲ್ಲಿ ಬೇಯ್ತಾನೆ ಇರ್ಬೇಕು. ಅಂತ ಪ್ಲಾನ್ ನಲ್ಲಿ ನನ್ ಸಹಾಯ. ರೈಟ್, ನಾನ್ ಹೇಳ್ದಾಗ ಕೇಳಕ್ಕೆ ಈಗ ರೆಡಿ ಆಗ್ ನೀನು. ಓಕೆ.
Carlene, I'm so sorry. Nadathidinna, marthbidu. It's all right. Ninne ringu shirt iskakondittu. Corona ant bandu. ಬಿಂದು ಏನಾಯ್ತು ಬಿಂದು ಏನಾಯ್ತು ಬಿಂದು ರಾಜೇಶ್ ವೇರ್ ಆರ್ ಯು ಏನಾಯ್ತು ಮೇತ್ರೆ ಬಂದೆ ಬಿಂದು ರಾಜೇಶ್ ಏನಾಯ್ತು ವಾಟ್ ಹ್ಯಾಪನ್ ಬಿಂದು ರಾಜೇಶ್ ಏನ್ ಹೇಳಲಿ ದಿಸ್ ಸ್ಕೌಂಡ್ರೆಲ್ ಹ್ಯಾಸ್ ಸ್ಪಾಯಿಲ್ಡ್ ಮೀ ನನ್ನ ಲೈಫ್ ಹಾಳಾಗೋಯ್ತು ನೀನು ಎಸ್ಟೇಟ್ ಕೆಲಸಗಾರರಿಗೆಲ್ಲ ನಾಯಕ ಗುರು ದೇವರು ಮಾಡಿರೋದು ಹಲ್ಕ ಕೆಲಸ ನಾಲ್ಗೆ ಬಿಗಿಡ್ದು ಮಾತಾಡು ನಾನು ಎಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವನು ಎರಡು ನಿನ್ ಗೊತ್ತು ಗೊತ್ತು ಕಣ ಹಾಲೆರೆದ್ರ ಕೈನೇ ಕಚ್ಚ ಹಾವು ನೀನು ನಿನ್ನ ಬಿಕಾರಿ ಕೂಲಿಗಳಿಗೆ ಭಿಕ್ಷೆ ಕೊಡಿಸಿದ ಹುಡುಗಿನ ಬಲವಂತದಿಂದ ಕೆಡಿಸಿದ್ಯಲ್ಲ ಇನ್ನು ನಿನ್ನ ಅಕ್ಕ ತಂಗಿಯರ ಗತಿ ಏನು ಶಟ್ ಅಪ್ ಅಂತ ಗುಣ ನಿಮ್ಮಂತ ಹಣ ಇರೋರಿಗೆ ಬ್ಯಾಸ್ಟರ್ಡ್ ಬೇಡವೋ ನಿನಗ ನಿ ಕೇರ್ ಮಾಡ್ತಾ ಇಲ್ಲ ಈ ಹೆಣ್ಣಿನ ಗೌರವ ಮುಖ್ಯ ಅಂತ ಬಿಡ್ತಾ ಇದ್ದೀನಿ ಬಿಂದು ಕಮ ಗೆಟ್ ರೆಡಿ ಚಿಕ್ಕ ಯಜಮಾನರು ಕಿಲ್ಲಾಡಿ ಲವ್ ಮಾಡೋದ್ರಲ್ಲಿ ಮ್ಯಾಗ್ನೆಟ್ ನೀವು ಹೇಳಿದ ಪ್ರಕಾರ ಕಂಪ್ಲೇಂಟು ಸರಿಯಾಗಿದೆ ಸೈನ್ ಹಾಕಿ ಯಾಕೆ ಹಿಂಜರಿದ್ರಿ ಈ ಕೇಸು ಗುಟ್ಟಾಗಿ ನಡೆಯುತ್ತೆ ಜಡ್ಜ್ ಚೇಂಬರ್ ಅಲ್ಲಿ ತೀರ್ಮಾನ ಆಗುತ್ತೆ ಸೈನ್ ಮಾಡಿ ಮಿಸ್ಟರ್ ರಾಜೇಶ್ ಕಾಳಿಂಗ ನಿಮಗೆ ಶತ್ರು ಆದ್ಮೇಲೆ ನನಗೂ ಶತ್ರುನೆ ಡೋಂಟ್ ವರಿ ನಾನು ನೋಡ್ಕೋತೀನಿ ಥ್ಯಾಂಕ್ಸ್ ಇನ್ಸ್ಪೆಕ್ಟರ್ ಪ್ರಾಸಿಕ್ಯೂಟರ್ ನಮ್ಮ ಶ್ರೀನಿವಾಸ್ ತಾನೆ ಎಸ್ ಎಸ್ ಎಲ್ಲರೂ ನಮ್ಮವರೇ ಏನು ಭಯ ಪಡಬೇಡಿ ಇನ್ನೂ ಬರೋದ ಇನ್ಸ್ಪೆಕ್ಟರ್ ಮಿಸ್ಟರ್ ರಾಜೇಶ್ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿ ಆದಷ್ಟು ಬೇಗ ಮೆಡಿಕಲ್ ರಿಪೋರ್ಟ್ ಕಳಿಸ್ಕೊಡಿ ಸರ್ಟಿಫಿಕೇಟ್ನಲ್ಲಿ ನಿಮ್ ಕೇಸ್ಗೆ ಅನುಕೂಲವಾಗೋ ಎಲ್ಲಾ ಪಾಯಿಂಟ್ ಅನ್ನು ಅನಲೈಸ್ ಮಾಡಿ ಬರ್ದಿದ್ದೀನಿ ತಗೊಳ್ಳಿ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಆ ಹುಡುಗಿ ನಿಂಜತಲೇ ಓದ್ದವಳಂತೆ ನಿನಗೆ ಚೆನ್ನಾಗಿ ಗೊತ್ತಂತೆ ನಮ್ಮ ಹತ್ರ ನಿಜ ಹೇಳ್ಬಿಡು ಏನಾಯ್ತು ಮೊದಲೇ ನಮ್ಮನ್ ಕಂಡ್ರೆ ಜನಗಳಿಗೆ ಹೀನಾಯ ಕಾಳಿಂಗ ನೀನ್ ತಪ್ಪು ಮಾಡಿದ ನಿಜವೇ ಆಗಿದ್ರೆ ಎಲ್ರೂ ತಲೆಮರೆಸ್ಕೊಂಡು ದೂರ ಹೊರಟೋಗೋಣ ಕರೆದಿದ್ದು ಹೇಳ್ಬಿಡಪ್ಪ ಕಾಳಿಂಗ ನಾನು ನಂಬ್ತೀನಿ ಅದೇನಾಯ್ತು ಅಂತ ನಿಜ ಹೇಳ್ಬಿಡು ಬಾಯ್ ಬಿಡು ಮಾತಾಡಪ್ಪ ಆ ತಪ್ಪು ನಾನು ಮಾಡಲಿಲ್ಲ ಕಾಳಿಂಗ ಯು ಆರ್ ಅಂಡರ್ ಅರೆಸ್ಟ್ ಯಾಕೆ ಅದು ನಾ ಸ್ಟೇಷನ್ ಅಲ್ಲಿ ಹೇಳ್ತೀನಿ ಕಾನ್ಸ್ಟೇಬಲ್ ನಾನೇ ಬರ್ತೀನಿ ಕಮ ಕಾಳಿಂಗ ಹೆದರ್ಕೋ ಬೇಡಮ್ಮ ಹೋಗಿ ಬರ್ತೀನಿ ಇದುವರೆಗೂ ಕಾಪಾಡ್ಕೊಂಡು ಬಂದಿದ್ ಮಾನ ಮರ್ಯಾದೆಲ್ಲ ಇವತ್ತು ನನ್ ಪಾಲ ಆಯ್ತಲ್ಲ ಏನ್ ಮಾಡ್ಲಿ ಮುತ್ತಮ್ಮ ಪೊಲೀಸ್ ಕರ್ಕೊಂಡೋದ್ರೇನಾಯ್ತು ಕೋರ್ಟ್ ಅಲ್ಲಿ ತೀರ್ಮಾನ ಆಗಬೇಡ ನೀ ಅಳ್ಬೇಡ ಸೋಕಿರು ಮಕ್ಳು ಮರಿ ಅಂದ್ರೆ ಸುಬ್ರಹ್ಮಣ್ಯ ಆಹಾ
ನನ್ನ ಹೆಸರು ನಾಗರಾಜರಾಯ. ಹೆದರ್ಕೋಬೇಡಮ್ಮ, ನಾನಿದ್ದೀನಿ. ಏನ್ ಕೇಸು? ಮಾಲೀಕ ಕಡೆ ಒಂದು ಹುಡುಗಿ ಕೆಡಿಸ್ಬಿಟ್ಟ ಅಂತ ತಿಳ್ಕೊಂಡೋಗವ್ರೆ. ಓ, ರೇಟ್ ಕೇಸ್? ಜಂಗು ಬಿಟ್ಟು ಎಸ್ಟೇಟ್ ಅಂದ್ರೆ ಸುಂದ್ರಮ್ಮ. ಸುಂದ್ರಮ್ಮ, ಇಷ್ಟು ದಿವಸಕ್ಕೆ ಇವತ್ತು ನನ್ನ ಕೈ ಸಿಕ್ಕಾಕಂಡ್ಯಾ? ಅವಳ ಅಟ್ಟಹಾಸನ ಅಡಗಿಸಿ ಮಟ್ಟ ಹಾಕ್ಬಿಡ್ತೀನಿ ನೋಡ್ತಾ ಇದ್ದ. ವಕೀಲ್ರೆ, ನನ್ನ ಮಗ ಅಂತ ಏನ್ ಕೆಲಸ ಖಂಡಿತ ಮಾಡಿಲ್ಲ. ಹೇಗಾದ್ರೂ ಅವನ್ನ ಬಿಡಿಸ್ಬಿಟ್ಟು ನಮ್ಮನ್ನು ಉಳಿಸ್ಕೊಡಿ ನಮ್ಮಪ್ಪ. ಸರಿ, ಕೆಟ್ಟ ಹೋದ್ಲು ಅಂತಾರಲ್ಲ ಆ ಹುಡುಗಿ, ಸುಂದ್ರಮ್ಮನಿಗೆ ಏನಾಗಬೇಕು ಗೊತ್ತಿಲ್ಲ. ಸುಂದ್ರಮ್ಮನ ಮಗ ಅವಳನ್ನ 4 ದಿವಸ ರಬ್ಬರ್ ತೋರ್ತಲ್ಲಿ ಇರ್ಲಿ ಅಂತ ಕರ್ಕೊಂಬಂದಿದ್ದ ಅಷ್ಟೇ. ಸಾಕು ನೋಡಮ್ಮ, ಸುಬ್ರಹ್ಮಣ್ಯ ಸ್ವಾಮಿ ಆಳೆ, ಈ ಕೇಸ್ನ ಗೆದ್ದೆ ಗೆಲ್ತೀನಿ, ನಿನ್ನ ಮಗನ್ನ ಬಿಡುಗಡೆ ಮಾಡಿಸ್ತೀನಿ. ನೀವೇನು ಅನ್ಭಾಗತ್ತೀಯ? ಆಲ್ರೈಟ್ ನೋಡಮ್ಮ, ನೀನು ಸ್ಟೇಷನ್ ಹತ್ರ ಹೋಗ್, ಆಮೇಲೆ ಬಂದು ನಾನೆಲ್ಲ ಏರ್ಪಾಡು ಮಾಡ್ತೀನಿ. ಇನ್ನೊಂದು ವಿಷಯ, ಈ ಮಗುನ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ಬೇಡ, ನೀನು ಒಬ್ಬಳೇ ಹೋಗ್. ಪ್ರಾಸಿಕ್ಯೂಟ್ರೆ, ರೇಪ್ ಕೇಸ್ಗೆ 14 ವರ್ಷ ಶಿಕ್ಷೆ ಅಂತ ಇದ್ದೇ ಇದೆಯೋ? ಶಿಕ್ಷೆ ಏನೋ ಇದ್ದೇ ಇದೆ ಮಿಸ್ಟರ್ ರಾಜಪ್ಪ, ಆದ್ರೆ ಅದು ಎಂತ ದರ್ಜೆ ವ್ಯಕ್ತಿ ಮೇಲೆ ನಡೀತು ಅನ್ನೋದು ಮುಖ್ಯ. ನಮ್ ದರ್ಜೆಗೆ ಏನ್ ಕಮ್ಮಿ? ಏನ್ ಸ್ವರ್ಣಮ್ನವ್ರೆ, ನೀವೇ ಸರ್ವ್ ಮಾಡ್ತಿದ್ದೀರಾ? ಹೌದು ಪ್ರಾಸಿಕ್ಯೂಟರ್ ಅವರೇ, ಬಡಿಸ್ಬೇಕಾದ ಪದಾರ್ಥ ಅಷ್ಟು ರುಚಿಯಾದ್ದು. ವಂಡರ್ಫುಲ್, ಕೈ ತುಂಬಾ ಸೀತಿಂಡಿಯಲ್ಲೋ ಸೀತಾರಾಮ, ನಮಗೂ ಹೊಟ್ಟೆ ಹಸಿವು. ಏನೋ ತಮ್ಮ ದೈದಿಂದ ಕಾಳಿನ ಸೊಪ್ಪು ಮುರಿಬೇಕು, ನನ್ನ ಮಗನ್ ಗೆಲ್ಲಿಸ್ಬೇಕು. ಹಾಕೋ ಸೈನು. ನೋ, ನಾನಿಂತ ಬಲ್ಸ್ ಅಪರಾಧ ಮಾಡಿಲ್ಲ, ಮಾಡುವಂತ ಮನುಷ್ಯನೂ ಅಲ್ಲ. ಮಾಡ್ದೆ ಅಂತ ಯಾಕೆ ಒಪ್ಕೋಬೇಕು ಹೇಳಿ? ಕಣ್ಣಾರೆ ಕಂಡವರಿದ್ದಾರೆ, ಡಾಕ್ಟರ್ ಸರ್ಟಿಫಿಕೇಟ್ ಇದೆ, ಯಾಕೋ ಒಪ್ಕೊಳ್ಳಲ್ಲ? ಡೈ, ಮರ್ಯಾದೆಯಾಗಿ ಸೈನ್ ಹಾಕದೆ ಹೋದ್ರೆ ನಿನ್ನ ಮೂಳೆ ಮುರಿದು ಹಾಕ್ಬಿಡ್ತೀನಿ. ನಾನು ಕಾಳಿಂಗನ ಅಡ್ವೊಕೇಟ್, ನನ್ನ ಕಕ್ಷಿಗಾರನ್ನ ರಿಮ್ಯಾಂಡ್ ನೆಪದಲ್ಲಿ ಹೀಗೆ ದನ ಬಡದ ಬಡಿತಿರೋದು ಕಾನೂನಿಗೆ ವಿರೋಧ. ಅದಕ್ಕೆ ನನ್ನ ಮೇಲೂ ಕೇಸ್ ಹಾಕ್ತೀರೇನು? ನಿಮ್ ಯೋಗ್ಯತೆ ಯಾಕ್ರಿ ಕೇಸು? IGP ಫೋನ್ ಮಾಡಿ ನಿಮ್ಮನ್ನ ಡಿಸ್ಮಿಸ್ ಮಾಡಿಸಬಲ್ಲೆ. ಮಿಸ್ಟರ್ ನಾಗರಾಜ್, ಈ ಅಪರಾಧಿಗಳು ಬಡಪೇಟೆಗೆ ಬಾಯ ಬಿಡಲ್ವಲ್ಲ. ಯಾರೇ ಅಪರಾಧಿ? ಕಾಳಿಂಗ ಅಪರಾಧಿ ಅಲ್ಲ. ಅದ್ ಹೇಗೆ ಹೇಳ್ತೀರಿ? ಆ ಹೆಣ್ಮಗನ ಕೆಲಸನೇ ಬೇರೆ, ಅದಕ್ಕೆ ಆಧಾರ ಸಿಕ್ಕಿದೆ. ಇನ್ನೊಂದ್ಸಲ ಡಾಕ್ಟರ್ ಟೆಸ್ಟ್ ಮಾಡಿಸ್ತೀನಿ, ಆಗ ಕೇಸ್ ಹೇಗ್ ಉಲ್ಟಾಗುತ್ತೆ ನೋಡ್ತೀನಿ. ಅದೆಲ್ಲ ಕೋರ್ಟಲ್ಲಿ ನೋಡೋಣ ಬಿಡಿ. ಓಕೆ ಇನ್ಸ್ಪೆಕ್ಟರ್, ಕೋರ್ಟಲ್ಲಿ ಮೀಟ್ ಮಾಡೋಣ. ಓಕೆ ಮಿಸ್ಟರ್ ಅಡ್ವೊಕೇಟ್. ಅವ್ನ ಹೇಳ್ಕೊಂಡು ಒಳಗಾಕ. ಏನ ಕಾಳಿಂಗನ್ ಕೇಸ್ನ ನಾಗರಾಜ್ ತಗೊಂಡಿದ್ದಾನ? ಇಸ್ ಎ ಡೆವಿಲ್, ನಮ್ ಡಿಸ್ಟ್ರಿಕ್ಟ್ಗಲ್ಲ, ಈ ದೇಶಕ್ಕೆ ಪ್ರಚಂಡವಾದ ಲಾಯರ್. ಸರಿ, ಅವ್ರನ್ನ ನಮ್ ಪಾರ್ಟಿಗೆ ಸೇರಿಸ್ಕೊಂಡ್ರಾಯ್ತು.
ನಾಗರಾಜ್ ಅವರು ಬರೀ ಹಣಕ್ಕೆ ಬೀಳೋರಲ್ಲ ಸುಂದರಮ್ನವರೇ. ಅವ್ರಿಗೆ ಇಷ್ಟವಾದ ಹಳ್ಳಿಕೆ ಬೀಳ್ಸೋಣ, ಕರ್ಕೊಂಬಣ್ಣಿ. ಇದೇ ಊರಿನಲ್ಲಿ ಇಂಥ ಸ್ವರ್ಗ ಸುಖ ಇದೆ ಅಂತ ನಾನು ಯಾವಾಗಲೂ ಕಂಡಿರಲಿಲ್ಲ ಸುಬ್ರಹ್ಮಣ್ಯ. ಮಿಸ್ಟರ್ ನಾಗರಾಜ್, ಇದು ತ್ರಿಶಂಕು ಸ್ವರ್ಗ. ಕಾಳಿಂಗನ ಕೇಸ್ನಲ್ಲಿ ನೀವು ಸಹಾಯ ಮಾಡಬೇಡಿ, ನಮ್ಮ ರಾಜೇಶು ನಿಮಗೆ ನಿಜವಾದ ಸ್ವರ್ಗನೇ ತೋರಿಸ್ತಾನೆ. ಇನ್ಸ್ಪೆಕ್ಟರ್, ರಾಜೇಶ್ ರಾಜೇಶ್ ಸಿವಿಲ್ ಕೇಸ್ಗಳಿಗೆ ದಾಖಲೆ ಮುಖ್ಯ, ಕ್ರಿಮಿನಲ್ ಕೇಸ್ಗಳಿಗೆ ವಿಟ್ನೆಸ್ ಮುಖ್ಯ. ಈಗ ಕಾಳಿಂಗನ್ ಕೇಸ್ ನಲ್ಲಿ ಒಬ್ಬ ಐನಾಚು ಐ ವಿಟ್ನೆಸ್ ತಯಾರ ಮಾಡಬೇಕು. ಅದಕ್ಕೇನು ಅಡ್ವೊಕೇಟ್ರೆ ತಯಾರಾಗಿದ್ದಾನೆ. ಏಯ್ ಕೊಡೇರ, ಪ್ರತ್ಯಕ್ಷ ಸಾಕ್ಷಿಗೆ ಒಂದೇ ಕಣ್ಣು. ನಡೆದ ಘಟನೆ ನೋಡಿದ್ದು ಒಂದೇ ತೂತಿನಲ್ಲಿ, ಅದೇ ತೂತಿನಲ್ಲಿ ನೀವು ನೋಡ್ಬೇಕಾದ್ರೆ ಒಂದೇ ಕಣ್ಣಲ್ಲಿ ತಾನೇ ನೋಡ್ಬೇಕು. ಈಗ ಇದೇ ಕೋರ್ಟ್, ಅಲ್ಲೇನ್ ನಡೀತು ಈಗ ಇಲ್ಲಿ ಹೇಳು. ಕಂಡದ್ದು ಕಂಡದಳ್ಳ ಸೌಕರ್ಯ. ಸರಿ, ಕಾಳಿಂಗಿಂದ ತಪ್ಪು ಅಂತ ಹೇಳ, ಸುಳ್ಳು ಹೇಳಬಾರ್ದು, ಮಹಾಪಾಪ. ನಿನಗೆ ತುಂಬಾ ಹಸ್ವಲ್ಲ, ಉಪ್ಪು ತಿನ್ ಮನೆ ಮಾನ ಕಾಪಾಡಕ್ಕೆ ಸುಳ್ಳು ಹೇಳದ್ರೆ ತಪ್ಪಾಗಲ್ಲ. ಸ್ವಾಮಿ ನಾಗರಾಜರಾಯರೇ, ಆವತ್ತು ಬಿಂದು ಅಮ್ಮನವ್ರು ಒಬ್ಬರೇ ಗೆಸ್ಟ್ ಹೌಸ್ ಅಲ್ಲಿ ಇದ್ರು. ಪಾಪ, ಆಗ ಕಾಳಿಂಗ ಬಂದು ನೀನದ ನೋಡ್ತಾ ಇದ್ಯ. ತಪ್ಸೋಕ್ ಯಾಕೆ ಪ್ರಯತ್ನ ಪಡ್ಲಿಲ್ಲ, ಯಾಕೂ ಕೊಡ್ಲಿಲ್ಲ? ಏನ್ರಿ ನನ್ನ ಅಟ್ಕಾಸೋದಿರಿ? ಹಿಂಗಲ್ಲ ಎದುರಿಸ ಕೇಸ ಗಬ್ಬೆ ಬಸ್ಬಿಡ್ತ ನೋಡಿ. ಓಹೋಂತಿ ಅಬ್ಬಾ ಗುಂಡೋದರ, ಈಗ ನೀನು ಸದ್ಯ ತಲೆಯಲ್ಲಿರೋದನ್ನ ಮರೆಸ್ಬಿಡು. ಈಗ ನಾ ಹೇಳ್ಕೊಟ್ಟ ಹೇಳು. ಕಾಳಿಂಗ ಗೆಸ್ಟ್ ಹೌಸ್ ಕಡೆ ಹೋಗ್ತಾ ಇರೋದನ್ನ ನಾನು ನೋಡಿದೆ. ಒಳಗಡೆ ರಾಜೇಶಪ್ಪನವ್ರು ಇರಬಹುದು ಅಂತ ಸುಮ್ಮನಾದೆ. ಸ್ವಲ್ಪ ಹೊತ್ತು ಬಿಟ್ಟು ಗಸ್ತು ತಿರುಗಕ್ಕೆ ಅಂತ ನಾನು ಆ ಕಡೆ ಹೋದೆ. ಕಾಳಿಂಗ ಬಿಂದು ಅಮ್ಮನವ್ರನ್ನ ಬಲಾತ್ಕಾರ ಮಾಡ್ತಾರ ನನ್ನ ಕನ್ನಡ ನೋಡಿದೆ ಬುದ್ಧಿ. ನನ್ನಾಣೆಗೂ, ದೇವರ ಆಣೆಗೂ, ನಿಮ್ಮ ಆಣೆಗೂ, ಇಲ್ಲಿರೋರು ಎಲ್ಲರ ಆಣೆಗೂ ಇದು ನಿಜ ಬುದ್ಧಿ. ಯುವರ್ ಆನರ್, ಪ್ಲೀಸ್ ನೋಟ್ ಇಟ್. ಎನಿ ಕ್ವಶನ್ಸ್? ನೋ ಕ್ವಶನ್ ಯುವರ್ ಆನರ್. ಇನ್ಸ್ಪೆಕ್ಟರ್, ಈ ಕೇಸಿನ ಬಗ್ಗೆ ನಿಮ್ ಹೇಳಿಕೆನ ನ್ಯಾಯಾಲಯಕ್ಕೆ ತಿಳಿಸಿ. ಸ್ವಾಮಿ, ಕುಮಾರಿ ಬಿಂದು ಹಾಗೂ ರಾಜೇಶ್ ಪೊಲೀಸ್ ಸ್ಟೇಷನ್ಗೆ ಬಂದು ನಡೆದ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು. ಒಂದು ಹೆಣ್ಣಿನ ಶೀಲದ ಪ್ರಶ್ನೆಯಾದ್ದರಿಂದ ಇನ್ವೆಸ್ಟಿಗೇಷನ್ ಮಾಡಿದೆ. ಕಾಳಿಂಗ ಕುಮಾರಿ ಬಿಂದು ಮೇಲೆ ಅತ್ಯಾಚಾರ ಮಾಡಿದ್ದು ಸತ್ಯ ಅಂತ ಸಾಬೀತಾದ್ದರಿಂದ ಕಾಳಿಂಗನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿದ್ದೀನಿ. ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್. ಎನಿ ಕ್ವಶನ್ಸ್? ನೋ ಕ್ವಶನ್ ಯುವರ್ ಆನರ್. ಡಾಕ್ಟರ್, ನೀವು ಮೆಡಿಕಲ್ ಎಕ್ಸಾಮ್ ಮಾಡಿದ ಪ್ರಕಾರ ಬಿಂದು ಮೇಲೆ ಅತ್ಯಾಚಾರ ನಡೆದಿದ್ದು ನಿಜಾನೋ ಸುಳ್ಳು? ಬಿಂದು ಹಾಗೂ ರಾಜೇಶ್ ಇಬ್ರು ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡಿ ಅದಾದ ಮೇಲೆ ನನ್ನ ಡಿಸ್ಪೆನ್ಸರಿಗೆ ಬಂದರು. ನಾನು ಬಿಂದು ಅವ್ರನ್ನ ಪರೀಕ್ಷೆ ಮಾಡಿದೆ, ಅವ್ರ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಸ್ಪಷ್ಟವಾಗಿ ತಿಳಿದು ಬಂತು. ಈ ವಿಷಯದಲ್ಲಿ ಸಂದೇಹವೇ ಇಲ್ಲ ಅಂತ ಆತ್ಮಸಾಕ್ಷಿ ಹೇಳ್ತಿದ್ದೀನಿ ಸ್ವಾಮಿ. ಯುವರ್ ಆನರ್, ಪ್ಲೀಸ್ ನೋಟ್ ಇಟ್. ಎನಿ ಕ್ವಶನ್ಸ್? ನೋ ಕ್ವಶನ್ ಯುವರ್ ಆನರ್. ಯುವರ್ ಆನರ್, ಆಧುನಿಕ ಯುವತಿ ಮಿಸ್ ಬಿಂದು ಗುಟ್ಟು ಮಾಡದೆ ಈ ಕೇಸನ್ನ ನ್ಯಾಯಾಲಯದವರೆಗೂ ತಂದದ್ದಕ್ಕೆ ಇಡೀ ಹೆಣ್ಕುಲವೇ ಕೃತಜ್ಞವಾಗಿರಬೇಕು. ನ್ಯಾಯಮೂರ್ತಿಗಳು ಕಾಳಿಂಗನಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ವಿಧಿಸಬೇಕು ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಕಾಳಿಂಗ, ನೀನು ಹೇಳೋದೇನಾದರೂ ಇದೆಯಾ? ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧವಾಗಿರುವಾಗ ನಾನು ನಿರಪರಾಧಿ ಅಂದ್ರೆ ಯಾರು ನಮ್ಮಲ್ಲ. ಮಿಲಾರ್ಡ್, ಸಮಯ ಬಂದಾಗ ನಾನೇ ಖುದ್ದಾಗಿ ರುಜುವಾತ್ ಮಾಡ್ತೀನಿ.
ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಹೇಳಲಾರೆ ಮಿಲಾರ್ಡ್. ಕೋರ್ಟ್ ಇಸ್ ಅರ್ಜೆಂಟ್ ಫಾರ್ ದ ಡೇ. ದುಡ್ಡಿನ ಮುಂದೆ ದುನಿಯಾನೇ ತಲೆ ತಗ್ಗಿಸ್ಬಿಡುತ್ತೆ. ಅದಕ್ಕೆ ಕೋರ್ಟ್ನಲ್ಲಿ ಕುರಿಯ ತಲೆ ಮಗಿಸ್ಕೋದಿಲ್ಲ. ಸುಬ್ರಹ್ಮಣ್ಯ 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 ಅದಲ್ಲ ಕಣಯ್ಯ. ಕಾಳಿಂಗ, ನಿಮ್ ಕೇಸ್ನಲ್ಲಿ ಅದರ ಆಳ ಅಗಲನ ಪಾತಾಳ ಗರಡಿ ಹಾಕಿ ಶೋಧಿಸ್ಬಿಟ್ಟಿದ್ದೀನಿ ಕಣಯ್ಯ. ಆ ಸಾಹುಕಾರ ಜನ ಅವರಿಗೆಲ್ಲ ಸಂಸ್ಥೆ ಕೊಟ್ಟು ಸರ್ಬಾರ್ಕೊಂಡ್ಬಿಟ್ಟಿದ್ದಾರೆ. ಸಾಕ್ಷಿ ಪುರಾವೆಗಳೆಲ್ಲ ನಿನಗೆ ಎದುರಾಗಿ ನಿಂತು ಬಿಟ್ಟಿವೆ. ಎಲ್ಲಿ ಎಲ್ಲಿ ಸಮಾಧಾನ ಮಾಡ್ಕೋ, ಕೋಪ ಮಾಡ್ಕೋಬೇಡ. ಬಾಯ್ ಸಮಾಧಾನವಾಗಿರ್ಬೇಕು. ಇದಕ್ಕೆಲ್ಲ ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ನಮ್ಮ ಪ್ರಾಣ ಬಹಳ ತಾಳ್ಮೆ ಇರಬೇಕು. ಬಹಳ ತಾಳ್ಮೆ. ಬಾ ಕೂತು ಬಾ. ಈಗ ನೋಡು, ನಿನ್ ಬಿಡುಗಡೆಗೆ ಇನ್ನೊಂದು ದಾರಿ ಇದೆ. ಅದನ್ನ ಹೇಳೋದಕ್ಕೆ ನಾನು ಇಲ್ಲಿ ಬಂದಿತ್ತು. ಬಿಡುಗಡೆ ಸುಳ್ಳೆ ಇರಬಹುದು. ಬಿಂದು ಕೇಳಿಸಿದ್ದು ನಾನೇ ಅಂತ ಒಪ್ಕೊಂಡ್ಬಿಡು. ಒಪ್ಕೊಂಡ್ಬಿಟ್ರ ಆಗ ನಾ ಹೇಳ್ತೀನಿ ಏನು ಪ್ರಾಯದ ಹುಡುಗ ಮೊದಲನೇ ಅಪರಾಧ ತಪ್ಪನ್ನು ಒಪ್ಕೊಂಡಿದ್ದಾನೆ ಅಂತ ಹಿಂದಿನ ದಾಖಲೆಗಳನ್ನೆಲ್ಲ ಎತ್ತಿ ತೋರಿಸ್ತೀನಿ. ನೀವು ತೋರಿಸಿದ್ರೆ ಜಡ್ಜಿಗೆ ಒಪ್ಪಿ ಆಗ್ಬೇಕಲ್ಲ. ಅಯ್ಯೋ, ಜಡ್ಜಿಗೂ ನನಗೆ ಒಣ ಸಂಬಂಧ ಇದೆ ಕಣಯ್ಯ. ನಾ ಮಾತಾಡ್ತೇನೆ ಕಣಯ್ಯ, ಒಟ್ಟಿನಲ್ಲಿ ನಿನ್ ಬಿಡುಗಡೆ ಮಾಡಿಸ್ತೇನೆ ಕಣೆ. ಸುಬ್ರಹ್ಮಣ್ಯನ ಆಣೆ ನಿನ್ನನ್ನು ಬಿಡುಗಡೆ ಮಾಡಿಸ್ತೇನೆ ಕಣೆ. ನೋಡು, ಈ ಒಪ್ಪಿಗೆ ಪತ್ರಕ್ಕೆ ಒಂದು ಸಿಗ್ನೇಚರ್ ಹಾಕು. ಸಾಕ್ಷಿ, ಪುರಾವೆ, ಡಾಕ್ಟರ್ ಸರ್ಟಿಫಿಕೇಟ್ ಪ್ರಕಾರ ಆರೋಪಿಯು ಅಪರಾಧ ಮಾಡಿದ್ದಾನೆಂದು ಸಾಬೀತಾಗಿದೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 375 376 ಪ್ರಕಾರ ಅಪರಾಧಿಗೆ 10 ವರ್ಷ ಕಾರಾಗೃಹ ಶಿಕ್ಷೆ ಮತ್ತು ಜುಲ್ಮಾನೆ ವಿಧಿಸಲು ಅವಕಾಶವಿದ್ದರೂ ಆರೋಪಿಯು ವಿದ್ಯಾವಂತ ಯುವಕನಾಗಿರುವುದರಿಂದ ಇದೇ ಮೊದಲ ಅಪರಾಧವಾಗಿರುವುದರಿಂದಲೂ ಶಿಕ್ಷೆಯನ್ನು ಕಡಿಮೆ ಮಾಡಿ ಇದೇ 15ನೇ ತಾರೀಕಿನಿಂದ 8 ವರ್ಷ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಏನಾಯ್ತು ಸುಬ್ರಹ್ಮಣ್ಯ? ಸುಬ್ರಹ್ಮಣ್ಯ, ಏನಾಗೋದೇನು? 8 ವರ್ಷ ಕಠಿಣ ಸಜಾ ಆಯ್ತು. ಅಲ್ಲಮ್ಮ, ನಿನ್ ಮಗ ಬಿಂದು ನಾನು ಆಲೆಯ ಅತ್ಯಾಚಾರ ಮಾಡಿ ಕೆಡಿಸಿದ್ದು ಅಂತ ಒಪ್ಕೊಂಬಿಡೋದೆ? ಅವನೇ ಒಪ್ಕೊಂಬಿಟ್ನ? ಹೂ, ನನ್ನ 30 ವರ್ಷ ಕೋರ್ಟ್ ಸರ್ವಿಸ್ ನಲ್ಲಿ ಒಂದ್ ಕೇಸ್ ಸೋತಿರ್ಲಿಲ್ಲ. ನಿಮ್ಮಂತ ಹಲ್ಕಾ ಜನಗಳ ಕೇಸ್ ತಗೊಂಡಲ್ಲ, ಅದಕ್ಕೆ ಆ ಸುಬ್ರಹ್ಮಣ್ಯ ನನ್ನ ತಕ್ಕ ಶಿಕ್ಷೆ ಕೊಟ್ಟ. ಇಲ್ಲ, ಅವನು ಖಂಡಿತವಾಗಿಯೂ ತಪ್ಪು ಮಾಡಿಲ್ಲ. ಇದ್ರಲ್ಲಿ ಏನೋ ಅನ್ಯಾಯ ನಡೆದಿದೆ. ಆಗತ್ತೆ, ಮೇಲೆ ಅಪೀಲ್ ಹೋಗೋದಕ್ಕೆ ಏನಿಲ್ವೇಲ್ವಲ್ಲ. ಎಲ್ಲ ತಲೆ ಚಕ್ಕ ಸಾಯಿದ್ರು. ಸುಬ್ರಹ್ಮಣ್ಯ 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 ಬಾರೋ. ನನ್ನ ವಂಶದ ಗೌರವ ಹಾಳು ಮಾಡಿದ ತಪ್ಪ ನೀನು. ಹೋಗು, ಹೋಗಿಲ್ಲ. ಅಪ್ಪ, ನನ್ನ ನಿರಪರಾಧಿ. ಅಮ್ಮ, ನೀನಾದ್ರೂ ಅರ್ಥ ಮಾಡ್ಕೋ. Oh, my God.
ನಿನ್ ತಮ್ಮ ಮಾಡಿದ ನೀಚದ ಕೆಲಸದಿಂದ ನೀವ್ ಎಷ್ಟು ಕೆಟ್ಟರಾಗ್ತದ ವಂಶ ಅನ್ನೋದು ರುಜುವಾತ್ ಆಗೋಯ್ತು ಕಣೆ. ನಾನು ಇದನ್ ರುಜುವಾತ್ ಮಾಡಿದ್ರೆ ನಿನ್ನ ಆಸೆ ನೆರವೇರಿಸ್ತೀನಿ ಅಂತ ಸವಾಲ್ ಹಾಕಿದ್ದಲ್ಲಿ ಇವತ್ತು ರುಜುವಾತ್ ಆಗೋಯ್ತು. ವಾ, ನನ್ನ ಆಸೆ ನೆರವೇರಿಸು ಬಾರೆ. ಸುಲಭವಾಗಿ ನೀನ್ ಸಹಾಯಕ್ ಆಗತ್ತೇನೆ. ಎರಡು ಕೂಸುಗಳಲ್ಲ ನೋಡು, ನೀನು ಸುಲಭವಾಗಿ ಸಹಾಯಕ್ ಆಗಲ್ಲ. ನಾನ್ ನಿನ್ ಕೈ ಬಿಟ್ಟು ಇನ್ನೊಬ್ಬ ಬಂದ್ ಹೇಳ್ಕೊಂಡ್ಬಿಡ್ತಾನೆ. ಯಾಕೆಂದ್ರೆ ಗಂಡ ಸತ್ರು ಒಳ್ಳೆ ಕಟ್ಮಸ್ ಆಗಿದೆ. ಕಾಳಿಂಗ ತಪ್ಪು ಮಾಡದೆ ಇದ್ರು ಸರಿಯಾದ ಸರ್ಟಿಫಿಕೇಟ್ ಕೊಟ್ಟ ಡಾಕ್ಟರ್ ಸಾಹೇಬರಿಗೆ. ಥ್ಯಾಂಕ್ಸ್. ಜೀಸಸ್ ನನ್ನನ್ನು ಕ್ಷಮಿಸ್ತಾನೆ. ಸತ್ಯ ತಲೆ ಮೇಲೆ ಹೊಡೆದಾಗೆ ವಾದ ಮಾಡ್ದ ಪ್ರಾಸಿಕ್ಯೂಟರ್ಗೆ. ಇನ್ನೂ ಹೆಚ್ಚಿನ ಸೇವೆಗೆ ನಾನು ಸದಾ ಸಿದ್ಧ. ಮನೆ ದೇವರಾಣಿ ಇದ್ದಿದ್ರು ಮನಸ್ಸು ಬದಲಾಯಿಸಿದ ಅಡ್ವೊಕೇಟ್ ಅವರಿಗೆ. ಸುಖ ದಯಪಾಲ್ ಸೋನೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಇರೋ ಒಂದೇ ಕಣ್ಣಲ್ಲಿ ಇದೇ ಇದ್ದದನ್ನೆಲ್ಲ ನೋಡಿದೆ ಅಂತ ಹೇಳ್ದ ಪುಣ್ಯಾತ್ಮನಿಗೆ. ನಾನೇನ್ ಮಾಡ್ಲಿ, ಆ ಪಾಪ ನಿಮಗೆ, ಈ ಪುಣ್ಯ ನನಗೆ. ಅರೆ ಇನ್ನೊಂದು ಉಳಿದಾಯ್ತಲ್ಲ, ಇನ್ಸ್ಪೆಕ್ಟರ್ ಬರ್ಲಿ ಇವಲ್ಲ. ಎಲ್ಲೂ ಹೋಗ್ತಾರೆ, ಡ್ಯೂಟಿ ಮುಗಿದ್ಕೊಳ್ಳ ಪಾರ್ಟಿಗೆ ಹಾಜರು. ನೋಡ್ರಮ್ಮ, ಕಾಳಿಂಗ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಬ.
ಹಂಗೇರಿಯಾಗಿ ಜೈಲಿಗೆ ಹೋದ. ದುಡಿದು ಅಮ್ಮನ ಸಾಕೋ ಧೈರ್ಯ ನನಗಿಲ್ಲ. ಇನ್ನು ತಾಯಿಗೆ ಭೂಮಿಗೆ ಭಾರವಾಗಿರಬಾರದು ಅಂತ ಮಕ್ಕಳನ್ನ ಸಾಯಿಸಿ ನಾನೇನು ಹಾಕೊಂಡೆ. ಇದಕ್ಕೆ ಯಾರು ಹೊಣೆ ಅಲ್ಲ ಗೌರಿ. ಕಾಳಿಂಗ, ನಿನ್ ನೀಚ ಬುದ್ಧಿಯಿಂದ ನಮ್ಮ ಸಂಸಾರನೇ ಸ್ಮಶಾನ ಮಾಡ್ಬಿಟ್ಟಿಯಲ್ಲೋ. ಈ ಸಾಲ ಕಣ್ಣುಗಳನ್ನ ನೋಡಕ್ಕೆ ಜೈಲಿಂದ ತಪ್ಪಿಸ ಬಂದೇನು? ನೋಡು ಚೆನ್ನಾಗಿ ನೋಡು, ತಪ್ಪು ನೋಡು ನೋಡು. ನಾನು ಯಾವ ಪಾಪನೂ ಮಾಡಿಲ್ಲ. ನೀನ್ ಒಬ್ಬಳಾದ್ರೂ ನನ್ನ ಓಡಕ್ಕೇನು ಇನ್ಸ್ಪೆಕ್ಟ್ರೆ? ಇವನ್ನ 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 ಹೇಳ್ಕೊಂಡು ಹೋಗಿ, ಹೇಳ್ಕೊಂಡು ಹೋಗಿ ನೇರಾಗಿ ಸಾಯಿಸಿ. ಇವನು ಸತ್ತು ಸುದ್ದಿ ಕೇಳಿ ನಾನು ಸಂತೋಷವಾಗಿ ಸಂತೋಷವಾಗಿ. ಕಾನ್ಸ್ಟೇಬಲ್ ನೀ ಎಲ್ಲೋಗ ತಮ್ಮಣ್ಣ ತಿಳಿಯೋ ತಿಮ್ಮಣ್ಣ. ನನ್ ತಮ್ಮ ನೀನು ನಾನು ನಿಮ್ಮಣ್ಣ. ಕೇಳೋ ತಮ್ಮಣ್ಣ ತಿಳಿಯೋ ತಿಮ್ಮಣ್ಣ. ನನ್ ತಮ್ಮ ನೀನು ನಾನು ನಿಮ್ಮಣ್ಣ. ರಾಜ ಆಗ್ಲಿ ಮಂತ್ರಿ ಆಗ್ಲಿ ಲೀಡರ್ ಆಗ್ಲಿ ಪ್ಲೀಡರ್ ಆಗ್ಲಿ ದೊಡ್ಡವನಾಗ್ಲಿ ಸಣ್ಣವನಾಗ್ಲಿ ತಪ್ಪು ಮಾಡಿ ಮಾಡಿ ಹೋಗ್ಲಿ ಸಿಕ್ಕೊಂಡ್ಮೇಲೆ ಕಂಬಿ ಎಣಿಸಬೇಕಣ್ಣ. ನಗ್ ನಗ್ ತನ್ನೋವ ಮರೆಯಬೇಕಣ್ಣ. ಕೇಳೋ ತಮ್ಮಣ್ಣ ತಿಳಿಯೋ ತಿಮ್ಮಣ್ಣ. ನನ್ ತಮ್ಮ ನೀನು ನಾನು ನಿಮ್ಮಣ್ಣ. ಕೃಷ್ಣನು ಜೈಲಲ್ಲೇ ಹುಟ್ಟಿದ್ದಂತೆ ಗಾಂಧಿ ನೆಹರುನು ಇಲ್ಲಿದ್ದು ಹೋದೋರೆ ಅಂತೆ. ಶ್ರೀಕೃಷ್ಣನು ಜೈಲಲ್ಲೇ ಹುಟ್ಟಿದ್ದಂತೆ ಗಾಂಧಿ ನೆಹರುನು ಇಲ್ಲಿದ್ದು ಹೋದೋರೆ ಅಂತೆ. ಹಿಂಗಿರಲು ನಮಗೇನು ಹವಾಮಾನವು ಅರಮನೆಯ ಸೆರೆಮನೆಯ ಬಂದು ಹೋಗೋ ನಮ್ಗೆ ಇದೆ ತವ್ರ ಮನೆಯ. ಅಮ್ಮನ ಹೊಟ್ಟೆಲ್ ಒಂಬತ್ ಮಾಸ ಆಮೇಲೆ ನೋಡ್ದ ಕಷ್ಟದ ವಾಸ. ಸರಿಯಾಗಿ 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 ನೋಡಿದ್ರಲ್ಲ ಜೈಲೆ ಕಾಣಣ್ಣ. ಕೇಳೋ ತಮ್ಮಣ್ಣ ತಿಳಿಯೋ ತಿಮ್ಮಣ್ಣ. ನನ್ ತಮ್ಮ ನೀನು ನಾನು ನಿಮ್ಮಣ್ಣ. ಮಾನವ
ಹಾಗಾಗಿ ಹೊರಗೆ ದುಡಿಯೋ ಕೆಲಸ ಸಿಕ್ಕೋದಿಲ್ಲ. ಕೈಯ ಚಳಕ ತೋರಿಸಿದ್ರೆ ಒಳಕ್ಕೆ ತಳ್ತಾರಲ್ಲ ಹೌದು. ಮಾನವಾಗಿ ಹೊರಗೆ ದುಡಿಯೋ ಕೆಲಸ ಸಿಕ್ಕೋದಿಲ್ಲ. ಕೈಯ ಚಳಕ ತೋರಿಸಿದ್ರೆ ಒಳಕ್ಕೆ ತಳ್ತಾರಲ್ಲ. ಅಲ್ಲಿಗೂ ಇಲ್ಲಿಗೂ ಭೇದ ಇಲ್ಲ. ಒಳಗೆ ಬಂದು ಹೊರಗೆ ಹೋದರೆ ಲೋಕದಲ್ಲಿ ಬಾಳೋ ನಮ್ಗೆ ಜಾಗನೇ ಇಲ್ಲ. ಈ ನರಕ ನ ಸ್ವರ್ಗ ಅನ್ಕೊಂಡು ಇಲ್ಲಿನ್ ಸಜ ಮಜ ಅನ್ಕೊಂಡು ಕೊಟ್ಟಿದ್ದು ಕೊಟ್ಟಿದ್ದು ಇಲ್ಲಿ ಕೊಟ್ಟಿದ್ದು ತಿಂದು ಬಿತ್ಕೋಬೇಕಣ್ಣ. ಕೇಳೋ ತಮ್ಮಣ್ಣ ತಿಳಿಯೋ ತಿಮ್ಮಣ್ಣ ನನ್ ತಮ್ಮ ನೀನು ನಾನು ನಿಮ್ಮಣ್ಣ. ರಾಜ ಆಗ್ಲಿ ಮಂತ್ರಿ ಆಗ್ಲಿ ಲೀಡರ್ ಆಗ್ಲಿ ಲೀಡರ್ ಆಗ್ಲಿ ದೊಡ್ಡವನಾಗ್ಲಿ ಸಣ್ಣವನಾಗ್ಲಿ ತಪ್ಪು ಮಾಡ್ಲಿ ಮರದೆ ಹೋಗ್ಲಿ ಸಿಕ್ಕೊಂಡು ಕಂಬಿ ಕಣಿಸಬೇಕಣ್ಣ. ನಗ ನಗ ತನ್ನೋವ ಮರೆಯಬೇಕಣ್ಣ. ಕೇಳೋ ತಮ್ಮಣ್ಣ ತಿಳಿಯೋ ತಿಮ್ಮಣ್ಣ ನನ್ ತಮ್ಮ ನೀನು ನಾನು ನಿಮ್ಮಣ್ಣ. ಅಲ್ಲ ಎಷ್ಟಿನ್ ಬಿದ್ರು ನಗ್ತೀಯ? ನೀನು ನಗ್ಬೇಕು ಬ್ರದರ್, ನೀನ್ ನಗೋವರೆಗೂ ನಾನು ಬಿಡಲ್ಲ. ನಾನ್ ನಗ್ಬೇಕಾದ್ರೆ ಏಳು ಜನದ ಮೇಲೆ ಸೇಡ್ ತಿರ್ಸ್ಕೋಬೇಕು. ಓ ಮ್ಯಾಗ್ನಿಫಿಷಂಟ್ ಸೆವೆನ್ ಗುಡ್. ಆ ಏಳು ಜನದಲ್ಲಿ ಯಾರಾದ್ರೂ ಒಬ್ಳು ಹೆಂಗಸಿದಾಳ? ಇದ್ದಾಳೆ, ಒಬ್ಳಿದ್ದಾಳೆ. ಹಾಗಾದ್ರೆ ನೀ ಜೈಲಿಂದ ಹೋದ್ಮೇಲೆ ಅವಳನ್ನ ಕೊಂದಾಕ್ತೀಯ? ಖಂಡಿತ. ನನ್ನ ಅಕ್ಕ ಅವಳ ಎರಡು ಮಕ್ಕಳು ಸಹಾಯಕ್ಕೆ ಅವಳೇ ಕಾರಣ. ನಾನು ನನ್ನ ಹೆಂಡತಿನೇ ಕೊಂದ್ಬಿಟ್ಟೆ. ಐ ಜಸ್ಟ್ ಕಿಲ್ಡ್. ನಂಬಿ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡ ನನಗೆ ದ್ರೋಹ ಮಾಡಿ ಇನ್ನೊಬ್ಬನಿಗೆ ಮೈ ಒಪ್ಪಿಸಿದ್ದನ್ನ ಕಣ್ಣಾರೆ ನೋಡದೆ ಬಗೆದ್ಬಿಟ್ಟೆ. ನನ್ನ ಕೇಸಲ್ಲಿ ಶ್ರೀಮಂತರ ಮದುವೆಗೆ ರೆಡಿ ಆಗಿದ್ದವಳು ನನ್ನ ಮೈ ಮೇಲೆ ಬಿದ್ದ. ನಾನು ಒಪ್ಪಲಿಲ್ಲ ಅಂತ ನನ್ನ ಮೇಲೆ ಸುಳ್ಳು ಅತ್ಯಾಚಾರದ ಕೇಸ್ ಹಾಕಿದ್ಲು. ಎಲ್ರಿಗೂ ಲಂಚ ಕೊಟ್ಟು ಈಗ 8 ವರ್ಷ ನನ್ನ ಜೈಲಿಗೆ ತಳ್ಳಿದ್ದಾಳೆ. ಲಡಿ ಪಿಚ್, ಅವಳು ಬದುಕಿರಬಾರ್ದು. ಶಿ ಮಸ್ಟ್ ಡೈ. ಹೇಗೆ, ಯಾವಾಗ? 8 ವರ್ಷ. 8 ವರ್ಷ ಬ್ರದರ್, ಅಷ್ಟು ದಿನ ಕಾಯಕ್ ಸಾಧ್ಯವಿಲ್ಲ. ಬೇಗ ನಿನ್ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಎಸ್, ಯು ಮಸ್ಟ್ ಕಿಲ್ ಹರ್. ಓಕೆ, ಐ ಆಮ್ ಡ್ಯಾನಿ. ಸರ್, ಕಾಳಿಂಗನು ಡ್ಯಾನಿ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಬೇರೆ ಕೈದುಗಳನ್ನ ಹೊಡಿತಾ ಇದ್ದಾರೆ ಸರ್. ಅವರಿಬ್ಬರು ತಗೊಂಡೋಗಿ ಅಂಡರ್ಗ್ರೌಂಡ್ ಸೆಲ್ಲಲ್ಲಿ ಹಾಕಿ. ಎಸ್ ಸರ್. ಬರ್ರ ಬರ್ರ ಅಂದ್ರೆ. ಮತ್ತು ಅಮ್ಮ ಹೇಗಿದ್ದಾಳೆ? ಹೆಚ್ಚಿಗೆ ಮಾತಾಡಕ್ಕಿಲ್ಲ, ಸರಿಯಾಗಿ ಊಟನೂ ಮಾಡಕ್ಕಿಲ್ಲ. ನಿನ್ ಮೇಲೆ ಜ್ಞಾನ, ನಿನ್ ಮೇಲೆ ಕೋಪ ಮಾಡ್ಕೊಂಡವಳೆ. ಮತ್ತು ನೀನೇ ಅವಳು ಮಗಳು? ಮಗಳೇನಲ್ಲ, ಸೊಸೆ. ಕಳಿಂಗು ಎಸ್ಟೇಟ್ ಮಾಲೀಕಂಗೂ ಆ ಪಿಚಾಚಿಗೂ ಮದ್ವೆ ಆಗೋಯ್ತು. ಆ ವಿಷಯ ಬೇಡ, ಬೇರೆ ಮಾತಾಡು. ಆ ರಾಕ್ಷಸ ಇನ್ಸ್ಪೆಕ್ಟರ್ ಏನಾದ ಗೊತ್ತಾ, ಇನ್ನೆಲ್ಲೋ ಭಾರಿ ಲಂಚ ತಿಂದ ಅಂತ ಕೆಲಸದಿಂದ ವಜಾ ಮಾಡ್ಬಿಟ್ರಂತೆ. ಸದ್ಯ ಅವನ್ ಸತ್ತಿಲ್ವಲ್ಲ ಕಳಿಂಗ. ಮತ್ತು ಟೈಮ್ ಆಯ್ತು, ಇನ್ ಹೋಗು, ತಿರ್ಗಾ ಬಾ.
ನನ್ನ ಯಾಕೆ ನಂಬ್ಕೋತೀಯ? ಕಾಳಿಂಗು, ನಾನು ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ಗೊತ್ತಾಯ್ತಮ್ಮ, ಬನ್ನಿ. ಅವನ್ ನೋಡಕ್ ಜೈಲಿಗೆ ಹೋಗಿದ್ದೀಯಾ? ಯಾಕೆ ಹೋಗಿದ್ದೆ? ಅವನನ್ನು ಸತ್ತಿಲ್ಲ, ಅವನೇ ಕತ್ತೆ ಸಾಯ್ಬೇಕು. ಅವನೇನ್ ಕಳ್ತನ ಮಾಡೋನ, ಕೊಲೆ ಮಾಡೋನ, ದುಡ್ಡು ದುರಾಸೆ ಇರೋ ಪಿತೂರಿಯಿಂದ ಜೈಲಲ್ಲಿ ಕೊಳಿತ ಅವನೇ ಅಂತ ಅವನ ಮೇಲೆ ಕಲ್ಲು ಬಂತ ನಿನಗೆ? ಮುಚ್ಚೆ ಬಾಯ್. ಅಯ್ಯೋ ಮುತ್ತು, ಬೇಡ ಕಣೆ. ಅವನ್ನೇ ನಂಬ್ಕೊಂಡು ನೀನ್ ಬಾಳ್ನ ಹಾಳು ಮಾಡ್ಕೋಬೇಡಮ್ಮ. ನಾನು ಮರ್ತಾಗೆ ಅವನ್ನ ನೀನು ಮರ್ತು ಬಿಡು, ಮರ್ತು ಬಿಡು. ಆಗಲ್ಲ ಅತ್ತೆ, ನನ್ನ ಕೈಲಾಗಲ್ಲ. ನಾನೇ ಈ ಸೆಲ್ಲಿಗೆ ಬಂದು 6 ತಿಂಗಳಾಯ್ತು, ತಪ್ಪಿಸ್ಕೊಂಡು ಹೋಗಕ್ಕೆ ದಾರಿನೇ ಸಿಗ್ತಾ ಇಲ್ಲ. ನೀನು ತೋರಿಸ್ಲಿಲ್ಲ, ಜೀಸಿದ್ದಾನೆ ಸುಮ್ಮನೆ. ನೆಲಕ್ಕೆ ಕಿವಿ ಕೊಟ್ಟು ಕೇಳು. ನೀರು ಅರಿಯೋ ಶಬ್ದ ಕರೆಕ್ಟ್ ಅಂದ್ರೆ ಕೆಳಗಡೆ ಡ್ರೈನೇಜ್ ಇದೆ ಅಂತ. ಕೋಪ ನೋಡ,
ಡ್ಯಾನಿ ಕ್ಯಾರೇಜ್. ಅಲ್ಲಿಗೆ ನನ್ನ ತಂದೆ ಮೀಟ್ ಮಾಡ. ಬಾಯ್. ಯಾರು ಯಾರದು? ಯಾರು? ನಾನು ಕಾಳಿಂಗ, ಡ್ಯಾನಿ ಫ್ರೆಂಡು. ಓ, ಗೊತ್ತಾಯ್ತು. ಕಾಳಿಂಗ, ಮೈ ಸನ್. ಅಂದ್ರೆ ನೀನ್ ಜೈಲಿನಿಂದ ತಪ್ಪಿಸ್ಕೊಂಬಂದಿದೀಯಾ? ಡ್ಯಾನಿ ಚೆನ್ನಾಗಿದ್ದಾನ? ನನ್ ಡ್ಯಾನಿ ಚೆನ್ನಾಗಿದ್ದಾನ? ಡ್ಯಾನಿಯಿಂದಾನೇ ನಾನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವಾಯ್ತು. ಮೈಸ್ಟರ್, ನನ್ ಡ್ಯಾನಿಗೆ ಆಗಿದ್ದೀನಿ. ಇಲ್ಲ ಅಂಕಲ್, ಡ್ಯಾನಿ ಇಸ್ ನೋ ಮೋರ್. ಅವ್ ನನ್ ಬದುಕಿಸಿ ತಾನೇ ಪ್ರಾಣ ಬಿಟ್ಟ. ಜೀವದ ಪಿಡುಗಡೆನೇ ಒಳ್ಳೇದು, ಜೀವದ ಪಿಡುಗಡೆನೇ ಒಳ್ಳೇದು. ಸಮಾಧಾನ ಮಾಡ್ಕೊಳ್ಳಿ ಅಂಕ. ವಿಷಯ ಪೇಪರ್ ಅಲ್ಲಿ ಬಂದಿತ್ತಲ್ಲ, ಆ ಪೇಪರ್ ಮಾತ್ರ ಇದೆಯಾ? ಸಂದೀವಿ, ನೀನ್ ಶಿಕ್ಷೆ ಮಾಡಿಸಿದ್ರಲ್ಲ ಸರ್ಕಾರಿ ಲಾಯರು, ಅವನ ಕೆಲಸನ ವಜಾ ಮಾಡಿ ಮನೆ ಕಳ್ಸ್ಬಿಟ್ಟಂತೆ ಅವನ್ನ. ಆ ಪೇಪರ್ ತಗೊಂಡ ತಪ್ಪಿಸ್ಕೊಳಕಾಗಲ್ಲ ಜೋತ್ ಸಾಹೇಬ್ರೆ, ಈಗ ನೀವೇ ಬಂದು ನನಗೆ ನ್ಯಾಯ ಹಾಕೊಡ್ಬೇಕು. ಒಂದು ಮಾತು ಹೇಳಕ್ ಬಂದೆ. ಇಡೀ ಪ್ರಪಂಚ ನನ್ನ ಕೇಡಿ ವ್ಯಭಿಚಾರಿ ಅನ್ಲಿ, ನಿನ್ ಮಾತ್ರ ಹಾಗೆ ಅನ್ಕೋಬೇಡಮ್ಮ. ತಡೀಲಾರೆ ಅಮ್ಮ, ಅತ್ಯಾಚಾರ ನಾನು ಮಾಡ್ಲಿಲ್ಲ. ನನ್ ನಂಬ ಮಾನನ್ ನಂಬು. ಒಂದಲ್ಲ ಒಂದಿನ ನೀನೇ ನಂಬೋ ಹಾಗೆ ಮಾಡ್ತೀನಿ. ನಿನ್ ನಾಣೆ ನನ್ ಮೇಲೆ ಆಣಿಟ್ ಹೇಳ್ತಾ ಇದೀಯಾ ಕಾಳಿಂಗ?
ಎಷ್ಟೊಂದು ಸುಳಗೋಗ್ಬಿಟ್ಟಿದೆಯಪ್ಪ, ಯಾಕೋ ನೆನಪಿದೆಯಾ? ಬಾರ ಒಳಗೆ. ಅಮ್ಮ ತುಂಬಾ ಹಸಿತಾ ಇದೆ ಅಮ್ಮ, ಅನ್ನ ಏನಾದ್ರೂ ಮೆಕ್ಕಿದ್ಯಾ? ನಾನು ಈಗ್ಲೇ ಚೂ ಕತ್ತರಿಸಿ ನಾನು ಮುಂದೆ ಇಟ್ಟರು ನಾನು ನಂಬಲ್ಲ ಕಣೋ, ನಾನು ನಂಬಲ್ಲ. ಯಾಕೆ ಕಾಳಿಂಗಲ್ ಕೊಡಕಿದ್ಯಾ? ಯಾಕೆ ಅಂತ ಕೇಳ್ತೀಯಾ? ಪ್ರಾಯದ ಸೊಪ್ಪಿನ ಮೇಲೆ ಒಬ್ಬಳನ್ನ ಕೆಡಿಸಿ ಅದ್ರಿಂದ ಅಕ್ಕನ ಮಕ್ಕಳನ್ನ ಬಳಸಿಕೊಂಡ, ಇಂಥ ವಿಷಯದಂತೂ ಖಂಡಿತ ಹೊರಗಿರ್ಕೊಡ್ದು. ಅವನ ಪೊಲೀಸಿ ನಾನೇ ಒಪ್ಪಿಸ್ತೇನೆ ಕಣೆ, ನಾನೇ ಒಪ್ಪಿಸ್ತೇನೆ. ಯಾರು ತಡಿಕೊಡ್ದು? ಏನೋ ಸಾರ ಕುಡಿಯೋರ್ಗೂ ಒಂದ್ ಸಣ್ಣ ಕಿಳಪತ್ತ ಮಾಡಿ ಐ ಕ್ಲಾಸ್ ಮಾಡಲ್ಲ ಅಂತ ನಾನ್ ನೋಡಿದ್ರೆ ಇಪ್ಪತ್ತಾಗಂಟೆ ವ್ಯಾಪಾರ ಅಂದ್ರೆ ಇದೊಂದೇ ನೋಡು, ಎಷ್ಟು ಹೇಳಿದ್ರೆ ಕೇಳಕ್ಕಿಲ್ಲ. ಇವತ್ ಕುಡ್ದ ಅವನು ಹೇಳ್ತೀನಿ ನಿಮಗೆ ಏನದೇ.
ಗಟ್ಟಿ ಸೇರು ಬರಮಾವ ಲೋ ನೀ ನಿಲ್ದೆ ನಿಲ್ಲದಲ್ಲೋ ಜೀವ ತಂದ ನಿತಾನ ನನ್ನ ತಾನೋ ತಂದ ನಿತಾನ ತಂದ ನಾನ ಯಾಕೆ ಕುಣಿತ ನಿಲ್ಲಿಸ್ಬಿಟ್ಟೆ ಮಗ ಆಯ್ತು ಕುಣಿ ಬರೀ ಕುಣಿದ್ರೆ ಸಾಕ ಇನ್ನು ಏನಾದ್ರೂ ಬೇಕಾ ಇಷ್ಟೆಲ್ಲ ಆದ್ಮೇಲೆ ಬೇಡವ ಮತ್ತೆ ಮನೆ ಕಂಡೆ ಬಿಟ್ಟೆ ನೀ ಹೇಳೋನು ಎದ್ದು ಬಿಡ್ತೀನಿ ಮೊಟ್ಟ ಈ ಗೆಸ್ಟ್ ಹೌಸ್ ಎಷ್ಟು ದೂರ ಇದೆಯಲ್ಲ ಅಲ್ಲಿಂದ ಇಲ್ಲಿ ಬರೋ ಹೊತ್ತಿಗೆ ತಗೊಂಡಿದ್ದಲ್ಲ ನೀವು ಅವಡೆ ಹೋಗ್ಕೊಂತೀರೋ ನಾನು ಬೇಗ ಓಡಾಗಿ ತಗೊಂಬಂದ್ಬಿಡ್ತೀನಿ ಬೇಗ ಬಂದ್ಬಿಡು ಬೇಗ ತಗೊಂಬ ಯಾಕೆಂದ್ರೆ ಪ್ರೀತಿಗೆ ಯಾವಾಗಲೂ ಸ್ಫೂರ್ತಿ ಇರಬೇಕು ಬೇಗ ಬಾ ಬಿಂದು ನಾವು ಕೆಡ್ಸದ್ ನಾನ ಕಾಳಿಂಗ ನಾವೆಲ್ಲ ತಿಂಡಿಲ್ ಒಂದೇ ಕಣ್ಣ ನೋಡಿದೆ ಬಿಂದು ಅಮ್ಮವ್ರು ಕೆಟ್ಟಿತ್ತು ನಿಜ ಆದ್ರೆ ಕೆಡಿಸ್ತವ್ರು ನೀನು ನಮ್ ಚಿಕ್ಕ ಯಜಮಾನರು ಸರಿಯಾಗಿ ಕಾಣಲಿಲ್ಲ ನನ್ಗೆ ಒಂದೇ ಕಣ್ಣಿಗ ನೋಡ ಒಂದೇ ಕಣ್ಣ ಸರಿಯಾಗಿ ಕಾಣಲಿಲ್ಲ ಅವಸ್ಥೆ ತಂದಿದೆ ಯಾಕೆ ನಿನ್ ಕಣ್ಣಿಗೆ ಇದನ್ನ ಹಾಕ ಸಾಯೋವರೆಗೆ ಸತ್ಯಾನೇ ಕಾಣ ಈ ಕಣ್ಣು ಬರ್ತಾ ಖಂಡಿತ ಲೇ ಬೇಡ ಕೈಗೆ ಅದೇನೋ ಹಾಕೊಂಡ ಮೇಲೆ ತೆಗಿತಾ ಇದೆಯಾ ಇದ್ದಿದ್ದು ಉಂಟ ಊಟ ಬೇಡಪ್ಪ ಹೋಗಲ್ಲ ಮೇಸ್ತ್ರೆ ಚುಕ್ಕ ಬೇಡ ಕಣ ಬೇಡ ತಿಳಿದೇ ತಪ್ಪು ಮಾಡ್ಬಿಟ್ಟೆ ಕಣ ನೀನ್ ಕಾಲು ಬಿಡ್ತೀನಿ ನಾನು ಬಿಟ್ಬಿಡಕ್ಕ ಕುಟುಂಬನೇ ಕಾಸಿ ನಾಸ ಕಾಣ ಮಾಡಿದ್ ನಿನ್ನ ಬಿಟ್ಟು ಬಿಡ್ತೀನಿ ಅಪ್ಪ ಚೆಂಗು ಬೆಟ್ಟು ಎಸ್ಟೇಟಿನ ಸೂಪರ್ವೈಸರ್ ಆಗಿದ್ದ ಕೋಳೆರನ ಮೇಲೆ ಖೈದಿ ಕಾಳಿಂಗನ ಹಲ್ಲೆ ಖೈದಿ ಕಾಳಿಂಗ ಕೋಳೆರನ ಮೇಲೆ ಆಸಿಡ್ ಚೆಲ್ಲಿ ಇದ್ದ ಒಂದು ಕಣ್ಣನ್ನು ಕುರುಡು ಮಾಡಿದ್ದಾನೆ ಪೊಲೀಸರು ಅವನನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ ಕಾಳಿಂಗ ಇವತ್ತು ಬಂಗ್ಲೆ ಒಳಗಡೆ ಒಂದು ಸೊಳ್ಳೆ ಬರಬಾರದು ಹಾಗೂ ಹೋಗಿದೆ ಆ ಕಾಳಿಂಗ ಏನಾದ್ರು ಮುಟ್ಟಿದ್ರೆ ಅವನು ಕತ್ತಲ ದಿನ ನಿಮ್ಗೆ ಕುಡಿಯೋದು ತಿನ್ನೋದು ಒದಗಿಸೋದೇ ಆಗೋಗಿದೆಯಲ್ಲೋ ನಿಮ್ಮಗೆ ಹಾಕೋದೇ ಆಗೋಗಿದೆಯಲ್ಲೇ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಒಂದೇ ಬಯಹಾರ ಸುಬ್ರಹ್ಮಣ್ಯ 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 ಗಣಪಗಣಾಥ ಸುಬ್ರಹ್ಮಣ್ಯ 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 ನಿನ್ನ
ನಿನ್ನ ಸಂಥಿಂಗ್ ಸಂಥಿಂಗ್ ಫ್ರೆಂಡು ಆಂಥನಿ ಡಿ ಕಾಸ್ಟಾ. ಸತ್ರು ನನ್ನ ಕೈನ ತಪ್ಪಿಸ್ಕೊಳಕ್ ಆಗ್ಲಿಲ್ಲ ಪಾಪ. ಓ ಚಾಪ್, ನಿನಗೂ ಇದೇ ಸ್ಥಿತಿ ಬರಲಿ ಅಂತ ಅವನಿಗೆ ಆಸೆ. ಪರದೇಶಿ ನನ್ನ ಮಕ್ಕಳ ಹೊಗಡ್ದಸ್ತಾಗಿದ್ದೀರ. ಸರಿ, ಯಾರು ಬೋಳಿಸಿದ್ದು? ಏನ್ ತಲೆ? ನಾನೇ ಬೋಳಿಸ್ಕೊಂಡೆ. ಯಾಕೆ? ನಿಮ್ಮ ಅಪ್ಪ ಸತ್ತೋದ್ನ? ಹೌದು, ಅದಕ್ಕೆ ಇವಳು ನಿನ್ ತಿಥಿ. ನನ್ ತಿಥಿ ಮಾಡೋಕೆ ಎಷ್ಟೊತ್ತು ಕೊಟ್ಟಿದ್ದಾನ ಅವನು? 100, ನನಗೆ 200. ನಾನು ಅದಕ್ಕಿಂತ ಜಾಸ್ತಿ ಕೊಟ್ರೆ ಕೊಡು. ಸ್ವಲ್ಪ ಬೇಡ್ಕೋ. ನೂರು ಎಂಟು. ದೇವರ ಹೆಸರು ಹೇಳಿ ಹೇಳಿ ಮೋಸ ಮಾಡ್ತೀಯಲ್ಲ, ಕಾಳು. ನಿನ್ ದೇವರೇ ಬಂದಿದ್ದಾರೆ ಈಗ. ಅಡ್ವೊಕೇಟ್ ನಾಗರಾಜ್, ನಿನ್ನ ಕೊನೆ ನಮಸ್ಕಾರ ಮಾಡು. ನಾಗರಾಜ್ ಹಾವು ಕಡಿತದಿಂದ ಸತ್ತಿದ್ದಾರೆ. ಇವರ ಸಾವಿಗೂ ಕಾಳಿಂಗನ ಕೈವಾಡವಿರಬೇಕೆಂದು ಪೊಲೀಸರು ಅನುಮಾನಿಸಿ ಕೊಲೆಗಾರನನ್ನು ಹಿಡಿಯಲು ತೀವ್ರ ಕ್ರಮ ಕೈಗೊಂಡಿದ್ದಾರೆ. ಇದುವರೆಗೂ ಕಾಳಿಂಗನ ಬಗ್ಗೆ ಯಾವ ಸುಳಿವೂ ದೊರೆತಿಲ್ಲ. ಹಲೋ ಡಾಕ್ಟರ್.
ಯಾರ ನೀನು? ಇಷ್ಟು ಬೇಗ ಮರ್ತುಬಿಟ್ರ ಡಾಕ್ಟರ್? ನೀನು ಕೊಟ್ಟ ಸುಳ್ಳು ಸರ್ಟಿಫಿಕೇಟ್ ಇಂದ ಶಿಕ್ಷೆಯಾಗಿ ಜೈಲಿಗೆ ಹೋದ ಕಾಳಿಂಗ. ಕಾಳಿಂಗ, ಆ ನಿನ್ನ ಒಂದು ಸ್ವಾರ್ಥಕ್ಕಾಗಿ ನನ್ನ ಜೀವದ ಜೊತೆ ಲಾಟ ಆಡಿ ನಿರಪರಾಧಿನ ಅಪರಾಧಿ ಮಾಡ್ದೆ. ಪ್ರಾಣ ಉಳಿಸೋ ಡಾಕ್ಟರ್ ಆದ ನೀನು ಇನ್ನೊಬ್ರು ಪ್ರಾಣ ತೆಗೆಯೋ ಪಿಶಾಚಿ ಆದ ಸುಳೆ ಮಗನ. ಇವತ್ತು ನೀನು ಬದುಕಲ್ಲ. ಚಾಕಿದ್ರೆ ನಾನು ಗಲ್ಲಿಗೆ ಕಳಿಸ್ತಿದ್ದೆ ಅಲ್ಲ ಬಾಸ್ಟರ್ಡ್. ಈಗ ನಾನು ನಿನ್ನ ಗಲ್ಲಿಗೆ ಮಾಜಿ ಸರ್ಕಾರಿ ವಕೀಲರಾಗಿದ್ದ ಶ್ರೀನಿವಾಸರವರನ್ನು ನಗರದ ಗಾಲ್ಫ್ ಮೈದಾನದಲ್ಲಿ ಮರಕ್ಕೆ ನೇಣು ಹಾಕಿ ಸಾಯಿಸಲಾಗಿದೆ. ಇತ್ತೀಚೆಗೆ ನಗರದಲ್ಲಿ ಕೊಲೆಯಾದ ಎಲ್ಲರೂ ಕಾಳಿಂಗನ ಕೇಸಿನಲ್ಲಿ ಅವನಿಗೆ ವಿರುದ್ಧ ಸಾಕ್ಷಿ ಹೇಳಿದ್ರಿಂದ ಕಾಳಿಂಗ ಕೆರಳಿ ಈ ಕೊಲೆಗಳನ್ನು ಮಾಡಿರಬೇಕೆಂದು ಅನುಮಾನಿಸಲಾಗಿದೆ. ಅನುಮಾನ ಇಲ್ಲ, ಅವನೇ ಕೊಲೆಗಾರ. ಗೊತ್ತಿಲ್ಲ, ನಿನಗೆ ಗೊತ್ತಿರಲೇಬೇಕು. ಒಳ್ಳೆ ಮಾತನ್ನ ಹೇಳ್ಬಿಡು. ನೀನ್ ಗಂಚಲ್ವಾ? ಬೇಕಾದ್ರೆ ಹುಡುಕೋ. ಓಹೋ, ನಿನಗೂ ಸಮಾಧಿ ಕಟ್ಟಕ್ ಬರ್ತಾನೆ ಅಂತ ಭಯನಾ? ಭಯ ಅವನಿಗಿರಬಹುದು, ಅದಕ್ಕೆ ತಲೆ ಮರೆಸ್ಕೊಂಡಿರ್ತಾ ಇದ್ದಾನೆ. ನನ್ನ ಕಾಳಿಂಗ ಸಿಂಹದ ಗುಂಡಿಗೆ ಇರೋ ಗಂಡು ಕಣೋ, ನಿನ್ನ ಹಾಗೆ ನರ ಸತ್ ನಾ ಮರ್ದ ಅಲ್ಲ.
ಕಾಳಿಂಗ ಕಾಳಿಂಗ ಸರ್ಪ ಮಾಜಿ ಇನ್ಸ್ಪೆಕ್ಟರ್ ಲಂಚ ತಿಂದು ಎಷ್ಟೋ ನಿರಪರಾಧಿಗಳನ್ನ ನೇಣಿಗೆ ಹಾಕಿಸಿ ಈಗ ಈ ಫ್ಯಾಕ್ಟರಿ ಕಟ್ಕೊಂಡು ಮರಿತಾ ಇದೆಯಲ್ಲ ಇವತ್ತು ನಿನ್ ಜೈವು ಸಹಿತ ಬಿಡಲ್ಲ ಎಂದು ನಿನಗೆ ನಿರೂಪಿಸಲು ನಾನು ಎಲ್ಲಾ ಸಾಕ್ಷಿಗಳೊಂದಿಗೆ 11 ಗಂಟೆಗೆ ಊರಾಚೆ ಇರೋ ಗುಡ್ಡದ ಬಯಲಿಗೆ ಬರುತ್ತೇನೆ ನೀನು ಖಂಡಿತ ಅಲ್ಲಿಗೆ ಬರಬೇಕು ಈ ವಿಷಯವನ್ನು ನೀನು ಪೊಲೀಸರಿಗೆ ತಿಳಿಸುವುದಿಲ್ಲವೆಂದು ನಂಬಿರುತ್ತೇನೆ ಇತಿ ನಿನ್ನ ಪ್ರೀತಿಯ ಮಗ ಕಾಳಿಂಗ ನಾಳೆ ಹೇಗೆಂಬ ಭೀತಿ ನನಗಿಲ್ಲ ನಿನ್ನೆ ಏನೆಂದು ಇನ್ನೂ ಮರೆತಿಲ್ಲ ನಾಳೆ ಹೇಗೆಂಬ ಭೀತಿ ನನಗಿಲ್ಲ ನಾನೇ ಕಾಳಿಂಗ ಸರ್ಪ ಕಾಳಿಂಗ ಸರ್ಪ ಕಾಳಿಂಗ ಸರ್ಪ ನಿನ್ನೆ ಏನೆಂದು ಇನ್ನೂ ಮರೆತಿಲ್ಲ ನಾಳೆ ಹೇಗೆಂಬ ಭೀತಿ ನನಗಿಲ್ಲ ನಾನೇ ಕಾಳಿಂಗ ಸರ್ಪ ನಾನೇ ಕಾಳಿಂಗ ಸರ್ಪ ಹೆಣ್ಣು ಕರೆಯುವ ಈ ಕಣ್ಣು ನಾನೆಲ್ಲೂ ಕಾಣೆನು ರಂಗಾದ ರೂಪ
ರಂಗೇರೋ ತಾಪ ನಾನಿಲ್ದು ಕಂಡೆನು ಕಣ್ಣಿನಲ್ಲಿ ಮಿಂಚು ಮನಸ್ಸಿನಲ್ಲಿ ಸಂಚು ನಿನ್ನಾಸೆ ಬಲ್ಲೆನು ಮಾತಲ್ಲಿ ಮೋಹಮ ಜಲ್ಲಿ ದಾಹ ಏನೆಂದು ತಿಳಿದೆನು ಮಾಡೋ ತುಂಟಾಟ ಆಡೋ ಚಲ್ಲಾಟ ಕಾಡೋ ಕಳ್ಳಾಟ ನೋಡೋ ಮುನ್ನೋಟ ಬಲ್ಲೆ 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 ಯಾರು ಏನೆಂದು ಬಲ್ಲೆ ನಾನೆಲ್ಲ ದಾರಿ ನೂರೊಂದು ಗೊತ್ತು ನನಗೆಲ್ಲ ನಾನೇ ಕಾಳಿಂಗ ಸರ್ಪ ನಾನೇ ಕಾಳಿಂಗ ಸರ್ಪ ಬಡವರನೇ ಹೇರಿ ಸಿರಿತನವ ತೋರಿ ಮೆರೆಯೋರ ಬಲ್ಲೆನು ಅನ್ಯಾಯ ಮಾಡಿ ಊರಿಂದ ಓಡಿ ಎಲ್ಲಿರಲಿ ಹಿಡಿವೆನು ಹಗಲಿನಲ್ಲಿ ವೇಷ ಇರುಳಿನಲ್ಲಿ ಮೋಸ ಮಾಡೋರ ಮುರಿವೆನು ಮರೆದಿಲ್ಲ ದ್ವೇಷ ಮುಗಿದಿಲ್ಲ ರೋಷ ಹೋರಾಡಿ ತುಳಿವೆನು ಬಲ್ಲೆ ರಂಪಾಟ ಬಲ್ಲೆ ಪುಂಡಾಟ ಬಲ್ಲೆ ಮುಂಡಾಟ ಬಲ್ಲೆ ಬಂಡಾಟ ಬಲ್ಲೆ 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 ನಿನ್ನೆ ಏನೆಂದು ಇನ್ನು ಬರತಿಲ್ಲ ನಾಳೆ ಹೇಗೆಂಬ ಸ್ಥಿತಿ ನನಗಿಲ್ಲ ನಾನೇ ಕಾಳಿಂಗ ಸರ್ಪ ಕಾಳಿಂಗ ಸರ್ಪ ಕಾಳಿಂಗ ಸರ್ಪ ಹಲೋ ಐ ಆಮ್ ಫಣಿ ರಾಜ್ ನಿಮ್ಮ ಹಾಡಿ ಹಾಡಿನ ಮೋಡಿಗೆ ಸಿಕ್ಕಿ ಸುಸ್ತಾಗಿ ಬಿಟ್ಟಿದ್ದೀನಿ ಥ್ಯಾಂಕ್ ಯು ನೀವು ನನ್ನ ಹಾಡು ಮೆಚ್ಚಿದ್ದು ನನ್ನ ಅದೃಷ್ಟ ಶಿಕ್ಷೆ ಎಲ್ಲಿ ಬೇಡ ನಾಳೆ ಮನೆಗೆ ನಿಮ್ಮ ಅಡ್ರೆಸ್ ಪ್ರಾಮಿಸ್ ಹೆಂಗು ಚೆಟ್ಟಿವಿಲ್ಲ ಟೈಮ್ ಮಾರ್ನಿಂಗ್ 10 o'clock. Good night. Bye. ಈ ಫೋಟೋ ಇರೋ ವ್ಯಕ್ತಿನ ತೋರಿಸ್ತೀರಾ ಅನುಮಾನನೇ ಇಲ್ಲ ಇವ ನನ್ನ ಮಗನೇ ಪಂಡ್ರಾಜ್ ಟೈಮ್ ಸರಿಯಾಗಿದೆ ಒಳಗೆ ಬನ್ನಿ
ಗಾಬರಿ ಆಗ್ಬೇಡ, ಇದ ಕ್ಷಮೆ ಕೇಳೋದಕ್ಕೆ ಬಂದೆ. ಹೌದಾ? ಬನ್ನಿ. ಕಮ್ ಕಮ್ ಆನ್, ಲೆಟ್ಸ್ ಹ್ಯಾವ್ ಎ ಡ್ರಿಂಕ್. ಬಂದು ಕಾಳಿ, ನನ್ನ ಬಹಳ ದಿವಸದ ಆಸೆ ಇವತ್ತು ಈಡೇರ್ತಿದೆ. ಐ ಆಮ್ ವೆರಿ ಲಕ್ಕಿ. ಬಟ್ ಐ ವಾಸ್ ಅನ್ಲಕ್ಕಿ. ಕಾಲೇಜಲ್ಲಿ ಓದ್ತಾ ಇದ್ದಾಗ್ಲಿಂದ ನೀನ್ ನನ್ನ ಪ್ರೀತಿಸ್ತಾ ಇದ್ದೆ, ಬಯಸ್ತಾ ಇದ್ದೆ. ನಿನ್ನ ಅರ್ಥ ಮಾಡ್ಕೊಡ್ದೆ ನಾನೇ ಮೂರ್ಖನಾಗ್ಬಿಟ್ಟೆ. ಅವತ್ತಿಗೆ ಸ್ಟೋಸ್ನಲ್ಲೇ ನನ್ನ ತೃಪ್ತಿಪಡಿಸಿದ್ರೆ ನೀನಿಷ್ಟು ಕಷ್ಟಪಡಬೇಕಾಗಿರ್ಲಿಲ್ಲ. ಈಗಲಾದ್ರೂ ಗೊತ್ತಾಯ್ತ, ಅತೃಪ್ತಿ ಹೆಣ್ಣಿನ ಛಲ ಹಾವಿನ ದ್ವೇಷಕ್ಕಿಂತ ಹೆಚ್ಚು ಅಂತ. ನಾನು ನಿನ್ನ ಪಡೆಯಬೇಕು, ಈ ಸುಖ ಅನುಭವಿಸ್ಬೇಕು ಅಂತ ಇಷ್ಟೆಲ್ಲ ನಾಟಕ ಆಡಿದ್ದು. ಈಗ ನೀನ್ ರಾಜೇಶ್ ಬಂದ ಬಂದ್ರೆ ಬರ್ಲಿ, ಅವನೇನು ಶ್ರೀರಾಮ ಅಲ್ಲ, ನಾನು ಸೇತೇನು ಅಲ್ಲ. ಕಾಳಿ, ನೀನ್ ನನಗೆ ಬೇಕೇ ಬೇಕು, ಇವತ್ತು ನಿನ್ನ ಬಿಡೋದಿಲ್ಲ. ನೀನು ನನಗೆ ಬೇಕು, ನನಗೆ ಬೇಕೇ ಬೇಕು. ಯು ನಾಸ್ತಿ ಪಿಚ್ ರಾಜೇಶ್. ರಾಜೇಶ್, ನಿನ್ನ ಹೆಂಡತಿನ ಕೊಂದು ಕೊಲೆಗಾಣ ನೀನು. ಈಗ ನೀನು ನನ್ನ ಹಾಗೆ ಜೈಲನ್ನು ಕೊಳಿಲೇಬೇಕು. Thank you.
ನಾನು ನಿರಪರಾಧಿ ಅಮ್ಮ. ನಿನ್ ಮಗ ಕೆಟ್ಟವನಲ್ಲ ಅಮ್ಮ. ಅಮ್ಮ ಅಮ್ಮ, ನಾನು ನಿರ್ದೋಷ ಅಂತ ನಿರೂಪಿಸೋದಕ್ಕೆ ಓಡ್ ಬಂದೆ ಅಮ್ಮ. ಯಾರು ಏನ್ ಬೇಕಾದ್ರು ಅಂದ್ಕೊಳ್ಳಿ, ಆದ್ರೆ ನೀನು ಒಬ್ಳು ನನ್ನ ನಿರ್ದೋಷಿ ಅಂದ್ರೆ ಸಾಕು ಅಮ್ಮ. ಅಮ್ಮ ಬಿಂದು ಬಿಂದು ಹೇಳಿದ ಮಾತೆಲ್ಲ ಕೇಳಮ್ಮ. ನನ್ನ ಬಹಳ ದಿವಸದ ಆಸೆ ಇವತ್ತು ಈಡೇರ್ತಿದೆ. ಐ ಆಮ್ ವೆರಿ ಲಕ್ಕಿ. ಬಟ್ ಐ ವಾಸ್ ಅನ್ಲಕ್ಕಿ. ಕಾಲೇಜಲ್ಲಿ ಓದ್ತಾ ಇದ್ದಾಗ್ಲಿಂದ ನೀನ್ನ ಪ್ರೀತಿಸ್ತಾ ಇದ್ದೆ, ಬಯಸ್ತಾ ಇದ್ದೆ. ನಿನ್ನ ಅರ್ಥ ಮಾಡ್ಕೊಡ್ದೆ ನಾನೇ ಮೂರ್ಖನಾಗ್ಬಿಟ್ಟೆ. ಆ ಹೊತ್ತ ಗೆಸ್ಟ್ ಹೌಸ್ನಲ್ಲೇ ನನ್ನ ತೃಪ್ತಿಪಡಿಸಿದ್ರೆ ನೀನಿಷ್ಟು ಕಷ್ಟಪಡಬೇಕಾಗಿರ್ಲಿಲ್ಲ. ಈಗಾದ್ರೂ ಗೊತ್ತಾಯ್ತಾ, ಅತೃಪ್ತ ಹೆಣ್ಣಿನ ಛಲ ಹಾವಿನ ದ್ವೇಷಕ್ಕಿಂತ ಹೆಚ್ಚು ಅಂತ. ನಾನಿನ್ನ ಪಡೆಯಬೇಕು, ಈ ಸುಖ ಅನುಭವಿಸ್ಬೇಕು ಅಂತ ಇಷ್ಟೆಲ್ಲ ನಾಟಕ ಆಡಿದ್ದು. ಈಗ ನೀನ್ ರಾಜೇಶ್ ಬಂದ ಬಂದ್ರೆ ಬರ್ಲಿ, ಅವನೇನು ಶ್ರೀರಾಮ ಅಲ್ಲ, ನಾನ್ ಸೇತೇನು ಅಲ್ಲ. ಕಾಳಿ, ನೀನ್ ನನಗ್ ಬೇಕೇ ಬೇಕು, ಇವತ್ತು ನಿನ್ನ ಬಿಡೋದಿಲ್ಲ. ನೀನು ನನಗೆ ಬೇಕು, ನೀನ್ ನನಗೆ ಬೇಕೇ ಬೇಕು. ನಿನ್ನ ಪ್ರತಿ ಕಳಿಂಗ, ನಿನ್ನ ಪ್ರತಿ ನಿನ್ನ ಪ್ರತಿ